ವೆಲ್ಕಮ್ ಟು ಅನ್ ಅಕಾಡೆಮಿ. ಇವತ್ತಿನ ದಿನ ಆರ್ ಎಸ್ ಐ ಎಕ್ಸಾಮಿನಲ್ಲಿ 2019 ಬ್ಯಾಚ್ ನಲ್ಲಿ 36ನೇ ರ್ಯಾಂಕ್ ಅನ್ನ ಪಡ್ಕೊಂಡಿರುವಂತಹ ಎಂ ನಾಗೇಂದ್ರ ಸರ್ ಅವರು ಇವತ್ತು ನಮ್ಮ ಕಿರು ಸಂದರ್ಶನದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಅವರು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇತ್ತೀಚೆಗೆ ನಡೆದಂತದ್ರಲ್ಲಿ ಒಂದು ಉತ್ತಮ ರ್ಯಾಂಕ್ ಅನ್ನ ಗಳಿಸಿ, ಆರ್ ಎಸ್ ಐ ಎಕ್ಸಾಮ್ ಅಲ್ಲಿ 36ನೇ ರ್ಯಾಂಕ್ ಗಳಿಸಿ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಸೊ ಅವ್ರನ್ನ ಇವತ್ತು ಈ ಕಿರು ಸಂದರ್ಶನಕ್ಕೆ ಅನ್ ಅಕಾಡೆಮಿ ಕಡೆಯಿಂದ ನಾವು ಆಹ್ವಾನಿಸ್ತಾ ಇದ್ದೀವಿ. ಸರ್, ತಮ್ಗೆ ನಮಸ್ಕಾರ. ಸರ್ ಸರ್ ನಮಸ್ತೆ ಸರ್. ಸರ್, ತಮ್ಮ ಬಾಲ್ಯದ ಬಗ್ಗೆ ಮತ್ತು ತಮ್ಮ ಪರಿಚಯವನ್ನ ತಾವು ಮೊದಲಿಗೆ ನಮಗೆ ಮಾಡ್ಕೊಡ್ಬೋದಾ ಸರ್, ಎಲ್ಲ ಕೇಳುಗರಿಗೆ? ಇವತ್ತು ನಿಮ್ಮಿಂದ ನಾವು ಇಂಟರ್ವ್ಯೂ ಮಾಡಕ್ ಹೊರಟಿದೀವಿ, ನಿಮ್ಮಿಂದ ಅನೇಕ ಅಂಶಗಳನ್ನ ತಿಳ್ಕೊಳ್ಳಿಕ್ ಹೊರಟಿದೀವಿ. ದಯವಿಟ್ಟು ನಿಮ್ಮ ಬಾಲ್ಯ ಮತ್ತು ಪರಿಚಯನ ಮಾಡ್ಕೊಡಿ ಸರ್. ನಿಮ್ದು ಯಾವ ಊರು, ನೀವೆಲ್ಲಿಂದ ಬಂದ್ರಿ, ಸೊ ನೀವ್ ಹೇಗೆ, ನಿಮ್ಮ ಎಜುಕೇಶನ್ ಏನು ಅನ್ನೋದನ್ನ. ಸರ್ ಸರ್ ಮೊದಲನೇದಾಗಿ ನಾನು ನಿಮ್ ಜೊತೆ ಇಷ್ಟು ನಾನು ಮಾತಾಡ್ಬೇಕು ಅನ್ನಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಮೊದಲನೇ ನಾನು ಏನೇ ಸಾಧ್ಯ ಮಾಡಿದ್ರು ನಮ್ಮ ತಂದೆ ತಾಯಿಗೆ ನಾನು ಮೊದಲಿಗೆ ಕ್ರೆಡಿಟ್ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ. ಜೊತೆಗೆ ನಮ್ಮ ಗುರುಗಳಾದಂತಹ ಕೆ ಎಂ ಸುರೇಶ್ ಸರ್, ಪ್ರದೀಪ್ ಕುಮಾರ್, ಮತ್ತೆ ಗಿರೀಶ್, ಮತ್ತೆ ಶಂಕರ್ ಬೆಲ್ಲೂಬಿ ಸರ್, ಮತ್ತೆ ವೇದಾಂತ ಪಾಂಡೆ ಸರ್, ಇವರಿಗೆ ನಾನು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್. ಖಂಡಿತ. ನನ್ನ ಡೀಟೇಲ್ಸ್ ಹೇಳೋದ್ ಬಂದ್ರೆ, ಮೊದಲನೇದಾಗಿ ನನ್ನ ಹೆಸರು ನಾಗೇಂದ್ರ ಎಂ, ದೇವಳಾಪುರ ವಿಲೇಜ್, ಲಕ್ಕೂರ್ ಪೋಸ್ಟ್, ಚಾಮರಾಜನಗರ ತಾಲೂಕು ಮತ್ತೆ ಡಿಸ್ಟಿಕ್. ನಾನು 1-5 ಓದಿದ್ದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದೇವಳಾಪುರ, ಮತ್ತೆ 6ನಿಂದ 7ನೇ ತರಗತಿ ವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಡಿಗಾಲ, 8ರಿಂದ 10ನೇ ತರಗತಿವರೆಗೆ ಜೆಎಸ್ಎಸ್ ಹೈಸ್ಕೂಲ್ ಉಡಿಗಾಲ, ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ಪದವಿ ಪೂರ್ವ ಬಾಲಕರ ಕಾಲೇಜು ಚಾಮರಾಜನಗರ. ಇದಾದ ನಂತರ ಸರ್ ನಾನು ಡಿಎಡ್ ವ್ಯಾಸಂಗ ಮಾಡಿದ್ದು ಸಿದ್ಧಾರ್ಥ ಡಿಎಡ್ ಕಾಲೇಜು ಚಾಮರಾಜನಗರ. ನಂತರ ನಾನು ಬಿಎ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಲ್ಲಿ ವ್ಯಾಸಂಗ ಮಾಡಿದ್ದೇನೆ. ತದನಂತರ ಮಾನಸ ಗಂಗೋತ್ರಿಯಲ್ಲಿ ಫಸ್ಟ್ ಇಯರ್ ಎಂಎ ಮಾಡಿದ್ದೇನೆ ಸರ್, ಸೆಕೆಂಡ್ ಇಯರ್ ಡಿಸ್ಕಂಟಿನ್ಯೂ ಆಗಿದೆ ಸರ್. ಖಂಡಿತ, ಮುಂದಿನ ನಿಮ್ಮ ವಿದ್ಯಾಭ್ಯಾಸವನ್ನು ಕೂಡ ನೀವು ಮುಂದುವರಿಸ್ತೀರಾ. ಸೊ ಈ ಒಂದು ತಯಾರಿ, ಈ ಒಂದು ಪ್ರಿಪರೇಷನ್, ಸೊ ಯಾವಾಗಿಂದ ಆಯ್ತಾ ಬಂತು ಸರ್? ಮೊದಲಿನಿಂದ ಸರ್, ನಾನು 2017 ಸಿಇಟಿ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಇಲ್ಲಿ ತನಕ ನಾನು ಸಿಇಟಿ ಕಂಟಿನ್ಯೂಟಿ ಪ್ರಯತ್ನ ಇದೆ ಸರ್. ಕೆಲವೊಂದು ಸಮಯದಲ್ಲಿ ನಿಲ್ಸಿದೀನಿ ಓದಕ್ಕೆ, ಅಂದ್ರೆ ಅದ್ ಕಾರಣ ಅಂತ ಸರ್, ಟ್ರೈನಿಂಗ್ ಆಗಿರ್ಬೋದು, ಕೆಲವೊಂದು ಪಾರ್ಟ್ ಆಫ್ ವರ್ಕ್ ಅಲ್ಲಿ ನಿಲ್ಸಿದೀನಿ ಸರ್, ಬಟ್ ಅದ್ರ ನಿರಂತರ ಇದೆ ಸರ್. ಓಕೆ, ಎಷ್ಟು ಪರೀಕ್ಷೆಗಳನ್ನ ಇಲ್ಲಿ ತನಕ ಪಾಸ್ ಮಾಡಿದಿರ ಸರ್ ತಾವು? ಸರ್, ನಾನು ಇಲ್ಲಿ ತನಕ 5 ಪೊಲೀಸ್ ಕಾನ್ಸ್ಟೇಬಲ್ ಜಾಬ್ ಆಗಿದೆ ಸರ್, ಇದು ಪಿಆರ್ಎಸ್ಐ ಬಂದು 6ನೇದೇ ಸರ್. 5-6 ಪರೀಕ್ಷೆಗಳಲ್ಲಿ, ಅಂದ್ರೆ ಇವತ್ತು ಒಂದೊಂದು ಪರೀಕ್ಷೆನಲ್ಲಿ ಪಾಸ್ ಆಗೋದೇ ತುಂಬಾ ಕಷ್ಟದಾಯಕವಾಗಿರುವಂತದ್ದು ಅಂತಕ್ಕಂಥದ್ರಲ್ಲಿ ನೀವು 5-6 ಪರೀಕ್ಷೆಗಳನ್ನ ಪಾಸ್ ಮಾಡಿರ್ತಕ್ಕಂಥದ್ದು, ಉನ್ನತವಾದಂತ ಪರೀಕ್ಷೆಗಳನ್ನ ಈಗ ಪಾಸ್ ಮಾಡಿರ್ತಕ್ಕಂಥದ್ದು, ಸೊ ನಿಜಕ್ಕೂ ಕೂಡ ಸೊ ಎಲ್ರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾದಂತದ್ದು ಸರ್. ಸೊ ಹೌದು ಸರ್, ಮತ್ತೆ ನಮ್ಮ ಗುರುಗಳ ಆಶೀರ್ವಾದ ಅಂತ ಹೇಳಿದ್ರು ತಪ್ಪಾಗಲ್ಲ ಸರ್. ಖಂಡಿತ ಸರ್, ಖಂಡಿತ ಖಂಡಿತ ಸರ್. ಜೊತೆಗೆ ಅವರು ಯಾವ್ದೇ ಒಂದು ನಮ್ ಜೊತೆಗೆ ಓದ್ಬೇಕು, ನಮ್ ಸೀನಿಯರ್ ಗೌರ್ಮೆಂಟ್ ಜಾಬ್ ಇದ್ರು, ಆ ಸಂದರ್ಭದಲ್ಲಿ ನೋಡಿ ನಾವು ಈ ತರ ಆಗ್ಬೇಕಲ್ಲ, ಮತ್ತೆ ನಮ್ ತಂದೆ ತಾಯಿ ಹೆಸರು ಉಳಿಸ್ಬೇಕು, ನಾನು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಸರ್ ಅವಾಗ. ಖಂಡಿತ ಸರ್, ಖಂಡಿತ. ಸೊ ಅದರಿಂದ ನಾವು ಇನ್ಫ್ಲುಯೆನ್ಸ್ ಆಗಿ ಡೈರೆಕ್ಟ್ ಆಗಿ ಓದಕ್ಕೆ ಸಿಇಟಿ ಸ್ಟಾರ್ಟ್ ಮಾಡಿದ್ವಿ ಸರ್. ಖಂಡಿತ ಸರ್, ಖಂಡಿತ. ಎಷ್ಟು ವರ್ಷಗಳ ತಯಾರಿ ಸರ್ ಇದು ತಮ್ಮದು, ಎಷ್ಟು ವರ್ಷಗಳ ತಯಾರಿ ಸರ್ ಇದು ಮೊದಲನೇ ಸರ್? ನಾನು 2017 ಸ್ಟಾರ್ಟ್ ಮಾಡಿದೆ. ಹ್ಮ್ ಸರ್, 17ನಿಂದ ನಂದು ಕಂಟಿನ್ಯೂ ಆದಾಗ ಮೊದಲಾಗಿ ನನ್ನದು KSIS ಅಂತ PC ಜಾಬ್ ಆಯ್ತು. ಖಂಡಿತ ಸರ್. ಅದಾದ ನಂತರ ನೆಕ್ಸ್ಟ್ CR ಮತ್ತೆ DR ಜಾಬ್ ಸೆಲೆಕ್ಟ್ ಆಯ್ತು ಸರ್, ಅದನ್ನೆಲ್ಲ ರಿಜೈನ್ ಮಾಡಿ ನಾನು ಸಿವಿಲ್ ಪೊಲೀಸ್ ಮೈಸೂರು ಸಿಟಿಗೆ ಜಾಯ್ನ್ ಆದೆ. ಓಕೆ ಸರ್. ಅದಾದ ನಂತರ ಸರ್ ಟ್ರೈನಿಂಗ್ ಇದ್ದಾಗ ಸ್ವಲ್ಪ ಹಂಗೆ ಟಚ್ ಅಲ್ಲಿ ಇದ್ದೆ. 2017 ಬ್ಯಾಚ್ ಅಲ್ಲಿ ನಂದು ಸಿವಿಲ್ PC ಆಯ್ತು. ಅದಾದ ನಂತರ 2018 September 3 ನಾನು ಮೈಸೂರು ಸಿಟಿ ಸಿವಿಲ್ ಪೊಲೀಸ್ ಗೆ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗಿದ್ದು. ತದನಂತರ ಟ್ರೈನಿಂಗ್ 10 ಟ್ರೈನಿಂಗ್ ಮುಗಿಸಿಕೊಂಡು ಮೈಸೂರು ಸಿಟಿ ವಿಪುರಂ ಪೊಲೀಸ್ ಠಾಣೆಗೆ ಕರ್ತವ್ಯಕ್ಕೆ ಹಾಜರು ಮಾಡ್ಕೊಂಡು ತದನಂತರ ನಾನು ಓದಾಗ ಮುಂದುವರಿಸ್ತೀನಿ ಸರ್. ಮೊದಲಿಗೆ ಸುಮಾರು ಎಕ್ಸಾಮ್ಗಳಲ್ಲಿ ತೇರ್ಗಡೆ ಆಗಿದ್ದೀರಾ ಸರ್ ಮೊದಲಿಂದಲೂ ಕೂಡ? ನನಗೆ 4 ಪೊಲೀಸ್ ಜಾಬ್ ಆಗಿದ್ದು, ಇದು 5ನೇ ಜಾಬ್ ಸರ್ ಸಿವಿಲ್ PC. ಓಕೆ ಓಕೆ, ಇದು ನಿಮಗೆ ಮೊದಲನೇ ಆದಂತಹ ಪರೀಕ್ಷೆ ಏನಲ್ಲ, ಸೊ ಮೊದಲನೇ ಅನೇಕ ಪರೀಕ್ಷೆಗಳನ್ನ ಅಲ್ಲೇ ಪಾಸ್ ಆಗಿದ್ದೀರಿ, ಅಂದ್ರೆ ಅನೇಕ ಯಶಸ್ಸುಗಳನ್ನು ಕೂಡ ಕಂಡಿದ್ದೀರಿ. ಹೇಗೆ ಪ್ರಿಪರೇಷನ್ ಅನ್ನ ನೀವು ಸ್ಟಾರ್ಟ್ ಮಾಡ್ಕೊಂಡು ಬಂದ್ರಿ ಸರ್ ಮೊದಲಿನಿಂದಲೂ?
ಸರ್ ಮೊದಲನೇದಾಗಿ ಎಲ್ಲರೂ ತಿಳಿದ ಮಟ್ಟಿಗೆ ನಾವು ಬೇಸಿಕ್ ಫಿಫ್ತ್ ಪಿ ಯು ಸಿ ಗಂಟ ಓದಿ ಕೀ ಆನ್ಸರ್ ಮಾಡಿಟ್ಕೊಂಡಿದ್ದೆ ಸರ್. ಖಂಡಿತ ಸರ್. ತದಾನಂತರ ಪಿ ಎಸ್ ಸಿ ಆಗ್ಬೇಕು ಅಂತ ಕಾನ್ಸೆಪ್ಟ್ ನನಗೆ ಇರಲಿಲ್ಲ ಸರ್ ಮೊದಲನೇದಾಗಿ. ಓಕೆ ಸರ್. ಪೊಲೀಸ್ ಆಗ್ಬೇಕು ಅಂತ ನಾವು ಮೈಂಡ್ ಸೆಟ್ ಸರ್, ಸ್ಟಾರ್ಟಿಂಗ್ ನಾನು ಪೊಲೀಸ್ ಆದ್ರೆ ಒಂದು ಉದ್ಯೋಗ ತಗೋಬೇಕು, ಸರ್ಕಾರಿ ನೌಕರನ ಆಗ್ಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತು. ಖಂಡಿತ ಸರ್. ನಾನು ಮೈಸೂರು ಸಿಟಿ ಪೊಲೀಸ್ ಬಂದ ನಂತರ ಅಲ್ಲಿ ಸ್ಟಾಪ್ ಮತ್ತೆ ಗಂಗೋತ್ರಿಯಲ್ಲಿ ಓಡಾಡ ಇದ್ದ ಸಂದರ್ಭದಲ್ಲಿ ನಮ್ಮ ಸೀನಿಯರ್ಗಳೆಲ್ಲ ಪಿ ಎಸ್ ಸಿ ಆಗಿರೋ ಕೆಲವೊಬ್ರು ನಮ್ಗೆ ಡೈರೆಕ್ಟ್ ಆಗಿ ನೋಡಿದ್ವಿ ಸರ್. ಖಂಡಿತ ಸರ್. ಆ ನಂತರ ನಾನು ಕೂಡ ಪಿ ಎಸ್ ಸಿ ಯಾಕೆ ಆಗ್ಬಾರ್ದು ಅನ್ನೋದೊಂದು ಕ್ವಶನ್ ಮಾರ್ಕ್ ಅವಾಗ ನಮ್ಗೆ ಉದ್ಭವ ಆಯ್ತು. ಓಕೆ ಓಕೆ ಸರ್. ಆಗ ನಾವು ಪಿ ಎಸ್ ಸಿಗೆ ಎಫರ್ಟ್ ಹಾಕಿದ್ವಿ ಸರ್. ಖಂಡಿತ ಸರ್, ಖಂಡಿತ. ನಿಮ್ಮ ಪ್ರಿಪರೇಷನ್ ಮೊದಲಿನಿಂದಲೂ ಹಾಕ್ತಾ ಬಂತು. ಸೊ ಈ ಮೊದಲನೇದಾಗಿ ಈ ದಿನಪತ್ರಿಕೆಗಳ ಅಧ್ಯಯನ, ಸೊ ಅದನ್ನ ಹೇಗ್ ಮಾಡ್ಕೊಳ್ತಾ ಬಂದ್ರಿ ಸರ್? ಈಗ ಅನೇಕ ಸ್ಪರ್ಧಾರ್ಥಿಗಳಿಗೆ ಈ ದಿನಪತ್ರಿಕೆಗಳ ಅಧ್ಯಯನ ಅಂತಕ್ಕಂಥದ್ದು ಸೊ ಇವತ್ತೊಂದು ಒಂದು ಒಂದು ಹೊಸ ಆಯಾಮ. ಸೊ ಅದನ್ನ ಹೇಗೆ ನಿಭಾಯಿಸ್ಕೊಳ್ಳೋದು ಸರ್, ದಿನಪತ್ರಿಕೆಗಳನ್ನ ಹೇಗೆ ಓದೋದು ಸರ್? ದಿನಪತ್ರಿಕೆ ಯಾವ ರೀತಿ ಓದ್ಬೇಕು ಅನ್ನೋದ್ರೆ ಮೊದಲಿಗೆ ದಿನಪತ್ರಿಕೆ ನಾವ್ ಯಾಕೆ ಓದ್ಬೇಕು ಅನ್ನೋದು ನಮ್ ಕ್ವಶನ್ ಇರ್ಬೇಕು ಸರ್, ನಮ್ ಮೈಂಡ್ ಅಲ್ಲಿ ಇರ್ಬೇಕು. ಖಂಡಿತ ಸರ್. ಯಾಕೆ ಓದ್ಬೇಕು ಅಂತ ನಮ್ ಕ್ವಶನ್ ಬಂದಾಗ ನಮ್ಗೆ ಆಟೋಮೆಟಿಕ್ ಅರ್ಧ ಆನ್ಸರ್ ಸಿಕ್ಕಾಗುತ್ತೆ ಸರ್ ಅಲ್ಲಿ. ಹೌದು ಸರ್. ಅದಾದ ನಂತರ ನಾವು ಎಕ್ಸಾಮ್ ದೃಷ್ಟಿ ನೋಡ್ತೀವಿ ಅಂತಂದಾಗ ನಮ್ಗೆ ಎಕ್ಸಾಮ್ ಕಾಂಟ್ಯಾಕ್ಟ್ ಏನ್ ಬೇಕು, ಏನ್ ವಿಚಾರ ಇದೆ ಅನ್ನೋದು ಮೊದಲನೇ ಅರ್ಥ ಮಾಡ್ಕೋಬೇಕು. ಇವಾಗ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಚರ್ಚೆ ನಡೀತಾ ಇದೆ, ಒಂದು ಪ್ರಶಸ್ತಿ ಕೊಡ್ತಾ ಇದೆ ಅಂದ್ರೆ ಸೊ ಎಕ್ಸಾಮ್ಗೆ ಅದು ರಿಲೇಟ್ ಆಗಿದೆ ಅಂತ ನಾವು ಅನ್ಕೋಬೇಕು ಸರ್. ಖಂಡಿತ ಸರ್. ಮೊದಲನೇದಾಗಿ ಸರ್ ನಾನು ಪಿ ಎಸ್ ಎ ಬಗ್ಗೆ ತಿಳಿಸ್ಬೇಕು ಅನ್ನೋ ಹೇಳೋದಾದ್ರೆ ಪಿ ಎಸ್ ಎಗೆ ಏನೇನ್ ಇದೆ ಫಸ್ಟ್ ಅನ್ನೋದು ತಿಳ್ಕೋಬೇಕು ಸರ್. ಎಕ್ಸಾಮ್ ದೃಷ್ಟಿಗೆ ಏನ್ ಪಾರ್ಟ್ ಆಫ್ ವರ್ಕ್ ಇದೆ, ಮತ್ತೆ ನಮ್ದು ಏನ್ ಪ್ಲಾನ್ ಬೇಕು ಎಕ್ಸಾಮ್ ನಾನು ಯಶಸ್ವಿ ಆಗ್ಬೇಕು ಅನ್ನೋಕೆ ಮೊದಲೇ ಪೂರ್ವ ತಯಾರಿ ಇರ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಖಂಡಿತ ಸರ್, ಖಂಡಿತ ಖಂಡಿತ. ಎಷ್ಟು ಹಂತಗಳಲ್ಲಿ ಈ ಪರೀಕ್ಷೆ ನಡೆಯುತ್ತೆ ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್ ನಮ್ಮ ಸ್ಪರ್ಧಾರ್ಥಿಗಳಿಗೆ? ಅಂದ್ರೆ ಮೊದಲನೇದಾಗಿ ನಾವು ಅಪ್ಲಿಕೇಶನ್ ಹಾಕಿದ ನಂತರ ದೈಹಿಕ ಸಾಮರ್ಥ್ಯಕ್ಕೆ ಕರೀತಾರೆ ಸರ್. ಖಂಡಿತ ಸರ್. ಸೊ ಅದರಲ್ಲಿ 6.5 ನಿಮಿಷಕ್ಕೆ 1600 ಮೀಟರ್ ಓಡಬೇಕು ಸರ್. ಮತ್ತೆ ಎಲ್ಲರಿಗೂ ತಿಳಿದಿರೋ ಹಾಗೆ ಹೈ ಜಂಪ್ ಮತ್ತೆ ಲಾಂಗ್ ಜಂಪ್. ಸೊ ದೈಹಿಕ ಫಿಟ್ನೆಸ್ ನಂತರ ನಮ್ಗೆ ಲಿಖಿತ ಪರೀಕ್ಷೆಗೆ ಇನ್ವೈಟ್ ಮಾಡ್ತಾರೆ ಸರ್. ಓಕೆ ಸರ್, ಓಕೆ. ಸೊ ಆ ಲಿಖಿತ ಪರೀಕ್ಷೆಗೆ ನಾವು ಪೂರ್ವ ತಯಾರಿ ಮೊದಲನೇ ಮಾಡಿರ್ಬೇಕು ಸರ್. ಖಂಡಿತ ಸರ್, ಖಂಡಿತ. ಆಮೇಲೆ ಎಕ್ಸಾಮ್ ಅಲ್ಲಿ ಸರ್ ಎರಡು ಮೆಥಡ್ ಅನ್ನು ಮಾಡ್ತಾರೆ, ಪೇಪರ್ 1 ಮತ್ತೆ ಪೇಪರ್ 2 ಅಂತ ಮಾಡ್ತಾರೆ ಸರ್. ಓಕೆ ಸರ್. ಪೇಪರ್ 1 ಬಂದು 50 ಮಾರ್ಕ್ಸ್ ಇರುತ್ತೆ, ಪೇಪರ್ 2 ಬಂದು 105 ಮಾರ್ಕ್ಸ್ ಇರುತ್ತೆ ಸರ್, ಓವರ್ಆಲ್ ಬಂದು 200 ಮಾರ್ಕ್ಸ್ ಸರ್. ಓಕೆ ಓಕೆ ಸರ್, ಓಕೆ ಓಕೆ. ಅದರಲ್ಲಿ ಪೇಪರ್ 1 ರಲ್ಲಿ ಯಾವ ಯಾವ ಭಾಗಗಳಿರುತ್ತೆ ಸರ್, ಅಂದ್ರೆ ಪ್ರಬಂಧ? ಪೇಪರ್ 1 ಅಲ್ಲಿ ಪ್ರಬಂಧ ಇರುತ್ತೆ, ನೆಕ್ಸ್ಟ್ ಕನ್ನಡ ಟು ಇಂಗ್ಲಿಷ್ ಟು ಟ್ರಾನ್ಸ್ಲೇಟ್ ಇರುತ್ತೆ. ಓಕೆ ಸರ್. ನೆಕ್ಸ್ಟ್ ಸರ್ 10 ಮಾರ್ಕ್ಸ್ ಗೆ ಪ್ರೀಸೆಸ್ ಇರುತ್ತೆ. ಓಕೆ ಸರ್. 20, 10, 10+10 ಈ ತರ ಇರುತ್ತೆ ಸರ್, 50 ಮಾರ್ಕ್ಸ್ ಗೆ ಸರ್. ಪ್ರಬಂಧಗಳನ್ನ ಈಗ ಸಾಮಾನ್ಯವಾಗಿ ಇತ್ತೀಚೆಗೆ ಪ್ರಬಂಧಗಳು ಪಿ ಎಸ್ ಐ ಎಕ್ಸಾಮ್ಸ್ ಗೆ ತುಂಬಾನೇ ಪ್ರಭಾವಿತವಾಗಿರುತ್ತೆ. ಸೊ ಹೇಗೆ ಪ್ರಬಂಧವನ್ನ ನಾವು ತುಂಬಾ ಎಫೆಕ್ಟಿವ್ ಆಗಿ ಬರೀಬಹುದು ಸರ್, ಅಂದ್ರೆ ಯಾವ ರೀತಿ ತಯಾರಿ ಮಾಡಿಕೊಂಡ್ರೆ ಪ್ರಬಂಧಗಳನ್ನ ಚೆನ್ನಾಗಿ ಬರೀಬಹುದು? ಸೊ ಯಾವ ತರ ನಾವು ಅದನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಬೇಕು ಸರ್? ಮೊದಲಿಗೆ ಈ ಪ್ರಬಂಧ ಸಂಬಂಧಪಟ್ಟಾಗಿ ನಮ್ಗೆ ಕಿರಣ್ ಅಂತ ಪಿ ಎಸ್ ಐ ಆಗಿದ್ದಾರೆ. ಓಕೆ ಸರ್. ಅವರು ನನಗೆ ಫಸ್ಟ್ ಪೇಪರ್ ನನಗೆ ತುಂಬಾ ಸಹಾಯ ಮಾಡಿದ್ರು ಸರ್, ಅವ್ರನ್ನ ತುಂಬಾ ನೆನ್ಸ್ಕೊತೀನಿ. ಓಕೆ ಸರ್. ಅವರು ನನಗೆ ಪ್ರಬಂಧನ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಅದರಲ್ಲಿ ವಿಶೇಷತೆ ಇರ್ಬೇಕು ಸರ್. ಖಂಡಿತ ಸರ್. ಅದ್ರಲ್ಲಿ ಏನ್ ಸರ್ ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ಒಂದು 5 ಟಾಪಿಕ್ ಕೊಡ್ತಾರೆ ಸರ್. ಓಕೆ ಸರ್. 5 ಟಾಪಿಕ್ ನಾವು 1 ಟಾಪಿಕ್ ಅನ್ನು ಬರೀಬೇಕಾಗಿರುತ್ತೆ. ಖಂಡಿತ ಸರ್. ಆ ಟಾಪಿಕ್ ನಮಗೆ ಸಮಗ್ರ ಪೂರ್ವ ತಯಾರಿ ನಮ್ಮ ಮೈಂಡ್ ಅಲ್ಲಿ ಒಂದು 4-5 ನಿಮಿಷ ಪೂರ್ವ ತಯಾರಿ ನಾವೇ ಮಾಡ್ಕೋಬೇಕು ಸರ್. ಖಂಡಿತ ಸರ್, ಖಂಡಿತ. ಪಿ ಟಿ ಕೆ ಯಾವ ರೀತಿ ಬರೀಬೇಕು, ಖಂಡಿತ. ಮತ್ತೆ ಸ್ಟಾರ್ಟಿಂಗ್ ನಾವು ಮುನ್ನುಡಿ ಹಾಕ್ಬೇಕಾದ್ರೆ ಬರೀಬೇಕಾದ್ರೆ ಒಂದು ಕೋಟ್ ಹಾಕ್ಬೇಕಾದ್ರೆ ಹೆಂಗ್ ಇರ್ಬೇಕು ಅದು ತಿಳ್ಕೊಂಡಿರ್ಬೇಕು. ಖಂಡಿತ ಸರ್. ಅದಾದ್ಮೇಲೆ ವಿವರಣೆ ಯಾವ ರೀತಿ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೇಕು. ತಾವು ಬರೆದಂತ ಪ್ರಬಂಧ ತಮ್ಗೆ ನೆನಪಿದ್ರೆ ದಯವಿಟ್ಟು ಅದನ್ನ ಶೇರ್ ಮಾಡ್ಕೋಬಹುದಾ ಸರ್, ಯಾವ್ದಾದ್ರು? ಸರ್, ನಾನು ಮಹಿಳೆಯರು ಮತ್ತೆ ಅಂತರ್ಜಲ ವಿಚಾರ ಬರ್ದಿದ್ದೆ ಸರ್ ನಾನು. ಓಕೆ ಸರ್, ಓಕೆ ಓಕೆ ಸರ್. ಸರ್, ಅಂದ್ರೆ ಬರಿಬೇಕಾದಾಗೆ ಸರ್ ಅದು ನಾನ್ ಏನ್ ಬರೀತೀನಿ ಅನ್ನಕ್ಕಿಂತ ನಾನು ಬರದ ವ್ಯಾಲ್ಯೂಟರ್ ಮಾಡ ವ್ಯಾಲ್ಯೂಟರ್ಗೆ ನಾನು ಬರೆದ್ರ ವಿಚಾರ ಕಾನ್ಸೆಪ್ಟ್ ಅವ್ರಿಗೆ ಇದೆಯಾ ಗೊತ್ತಿರುತ್ತೆ ಅನ್ನೋದು ನಮ್ಗೆ ಅನಲೈಸ್ ಆಗ್ಬೇಕು ಸರ್ ಮೊದಲಾಗಿ. ಹೌದು ಸರ್, ಹೌದು, ಹೌದು, ಹೌದು. ನಾನ್ ಬರೆಯ ಆನ್ಸರ್ ನನ್ಗೆ ಅಂತಿಮ ಆಗ್ಬೋದು ಸರ್, ಓದೋರ್ಗೆ ಅದು ಅನಲೈಸ್ ಆಗಿ ಮಾರ್ಕ್ಸ್ ಕೊಡೋ ಮಟ್ಟಿಗೆ ಇರ್ಬೇಕು ಸರ್. ಖಂಡಿತ ಸರ್. ಅಲ್ಲಿ ಪ್ರಬಂಧಗಳು ಆದ ಮೇಲೆ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಮತ್ತು ಪ್ರಿಸೈಸ್ ರೈಟಿಂಗ್ ಐತೆ. ಸೊ ಈ ಮೊದಲ ಪತ್ರಿಕೆ ಎಷ್ಟು ಅಂದ್ರೆ ಪ್ರಶಸ್ತವಾಗಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಸರ್? ಮೊದಲನೇ ಸರ್ ಗೋಹರ್ಡ್ ಸರ್ ಹೇಳ್ತಾ ಇದ್ರಿ ಸರ್, ಪ್ರಬಂಧಗಳು ಮತ್ತು ಮೊದಲನೇ ಪತ್ರಿಕೆ ಯಾವ ರೀತಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಸರ್? ಮೊದಲನೇದಾಗಿ ಸರ್
ಮೊದಲನೇ ಪತ್ರಿಕೆ ಹೇಳಬೇಕು ಅಂದ್ರೆ ಸರ್, ನಾವು ಏನು ಪ್ರಬಂಧ ಟ್ರಾನ್ಸ್ಲೇಟ್ ಎಷ್ಟೇ ಬರೀತೀವಿ ಸರ್, ಇದು ಪ್ರತಿಯೊಂದು ಕೂಡ ನಮ್ಗೆ ಪ್ರಮುಖವಾಗಿದೆ ಸರ್. ಯಾವುದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡಿಲ್ಲ, ಪರ್ಫೆಕ್ಟ್ ಇರ್ಬೇಕು ಸರ್ ಅದರಲ್ಲಿ. ಖಂಡಿತ ಸರ್, ಒಂದರಲ್ಲಿ ಕೂಡ ನಾವು ಯಾವ ಮಾಡಿದ್ರು ಎಷ್ಟೇ ವಿದ್ಯಾರ್ಥಿ ಕೆಳಗಡೆ ನಮ್ಗೆ ಬರ್ತೀವಿ, ಮತ್ತೆ ಪೋಸ್ಟಿಂಗ್ಸ್ ಕಲ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸರ್. ಖಂಡಿತ, ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನ ತಾವು ತಿಳಿಸ್ಕೊಡ್ತಾ ಇದ್ರ. ವೆರಿ ವೆರಿ ಇಂಪಾರ್ಟೆಂಟ್ ಸರ್ ಅದು. ಎಸ್, ನೆಕ್ಸ್ಟ್ ನಾನು ಎರಡನೇ ಪತ್ರಿಕೆ ಕಡೆಗೆ ಗಮನ ಹರಿಸೋಣ ಸರ್. ಎರಡನೇ ಪತ್ರಿಕೆನಲ್ಲಿ ಯಾವ ವಿಷಯ, ಈಗ ಇತಿಹಾಸ ಇರುತ್ತೆ ಅಲ್ಲಿ, ಭಾರತೀಯ ಸಂವಿಧಾನವನ್ನು ಅಧ್ಯಯನ ಮಾಡಬೇಕಾಗುತ್ತೆ, ವಿಜ್ಞಾನವನ್ನು ಅಧ್ಯಯನ ಮಾಡಬೇಕಾಗುತ್ತೆ, ಅಲ್ಲಿಯ ಸಬ್ಜೆಕ್ಟ್ಸ್ ಗಳನ್ನ ನಾವು ಇಟ್ಕೊಂಡು ಮಾತಾಡೋದಾದ್ರೆ ಯಾವ ಸಬ್ಜೆಕ್ಟ್ಸ್ ಗಳಿಗೆ ಎಷ್ಟೆಷ್ಟು ವೇಟೇಜ್ ಇರುತ್ತೆ, ಅದನ್ನ ಹೇಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಸರ್? ಸರ್, ಈಗ ಸೆಕೆಂಡ್ ಪೇಪರ್ ನೋಡ ಹೇಳೋದಾದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನಾವು ಇದ್ರಲ್ಲೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಸರ್. ಈ ಒಂದು ಹಿಸ್ಟ್ರಿ ಅಂತ ಹಿಸ್ಟ್ರಿ ಓದಾಗಿಲ್ಲ, ಕಾನ್ಸ್ಟಿಟ್ಯೂಷನ್ ಅಂತ ಕಾನ್ಸ್ಟಿಟ್ಯೂಷನ್ ಇಲ್ಲ ಸರ್. ಓವರ್ ಆಗಿ ನಾವು ಪಿ ಎಸ್ ಅಂತ ನನಗೆ ತಿಳಿದ ಮಟ್ಟಿಗೆ ನಾನು 11 ಸಬ್ಜೆಕ್ಟ್ ಕೂಡ ನಾನು ಯಾಂಗಲ್ ಪ್ರಯತ್ನ ಪಟ್ಟಿದ್ದೆ ಸರ್. ಜೊತೆಗೆ ನಾವು ಓಲ್ಡ್ ಕ್ವಶನ್ ಪೇಪರ್ ಹಳೆ ಪ್ರಶ್ನೆ ಪತ್ರಿಕೆ ಇಟ್ಕೊಂಡು ನಾನು ಟಾರ್ಗೆಟ್ ಮಾಡಿದ್ದೆ ಸರ್. ಖಂಡಿತ ಸರ್, ಖಂಡಿತ. ಉದಾಹರಣೆ ಹೇಳ್ಬೇಕು ಅಂದ್ರೆ ಈಗ ಸರ್ ನನಗೆ ಯಾವ ಸಬ್ಜೆಕ್ಟ್ ನನ್ನ ವೀಕ್ನೆಸ್ ಇರುತ್ತೆ ಅಂತ ಮೊದಲು ತಿಳ್ಕೋಬೇಕು ಸರ್. ಓಕೆ ಸರ್, ಓಕೆ. ಅದರಲ್ಲಿ ಯಾವ ಕ್ವಶನ್ ಬ್ಯಾಂಕ್ ಅಲ್ಲಿ ಬಿಡಿಸಬೇಕಾದ್ರೆ ನಮ್ಗೆ ಸೈನ್ಸ್ ಇದ್ದಾಗ ಓವರ್ ಆಗಿ ಒಂದು 5-10 ಕ್ವಶನ್ ಪೇಪರ್ ಇರುತ್ತೆ. ಖಂಡಿತ ಸರ್, ಅದರಲ್ಲಿ ನಾವು ಯಾವ ಸಬ್ಜೆಕ್ಟ್ ವೀಕ್ನೆಸ್ ಇದೆ ಅದು ಎಫರ್ಟ್ ಆಗ್ತಾಗ ಅದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಸರ್, ಸೆಲೆಕ್ಟ್ ಟಾಪಿಕ್ ಗೊತ್ತಾಗುತ್ತೆ. ಸೈನ್ಸ್ ಅಲ್ಲಿ ಬಂದ್ರೆ ಇವಾಗ ವಿಟಮಿನ್ ಬಗ್ಗೆ ಕೇಳ್ತಾನೆ, ಲೋಹಗಳ ಬಗ್ಗೆ ಕೇಳ್ತಾನೆ, ಪರಿಸರ ಇದ್ರ ಬಗ್ಗೆ ಕೇಳ್ತಾನೆ ಸರ್. ಅಂದ್ರೆ ಆ ಟೈಮ್ ಅಂತ ಟಾಪಿಕ್ ಅನ್ನ ಪರ್ಫೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು ಸರ್. ಎಸ್ ಸರ್, ಎಸ್. ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಇರ್ಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಖಂಡಿತ ಸರ್, ಈ ಇತಿಹಾಸವನ್ನ ತಗೊಂಡ್ರೆ ಸೊ ಇದರಲ್ಲಿ ಮಧ್ಯಕಾಲೀನ ಇತಿಹಾಸ ಬರುತ್ತೆ, ಪ್ರಾಚೀನ ಇತಿಹಾಸ ಬರುತ್ತೆ, ಆಧುನಿಕ ಭಾರತದ ಇತಿಹಾಸ ಬರುತ್ತೆ, ಕರ್ನಾಟಕದ ಇತಿಹಾಸ ಬರುತ್ತೆ. ಸೊ ಈ ಇತಿಹಾಸಕ್ಕೆ ಎಷ್ಟು ಅಂಕಗಳನ್ನ ಸಾಮಾನ್ಯವಾಗಿ ಕೇಳ್ತಾರೆ, ಮತ್ತು ಯಾವ್ಯಾವ ಸೋರ್ಸಸ್ ಆಫ್ ಮೆಟೀರಿಯಲ್ ಅನ್ನ ನಾವು ಓದಬೇಕಾಗುತ್ತೆ ಸರ್? ಸರ್, ಈಗ ನಾವು ಅಲ್ಲಿ ಮಾರ್ಕ್ಸ್ ಬಂತು ಅಂದ್ರೆ ಕೆಲವೊಂದು ಟೈಮಲ್ಲಿ 15-19 ರೇಂಜ್ ಆಗಿದೆ, ಕೆಲವೊಂದು 23 ಮಾರ್ಕ್ಸ್ ಅಂತ ರೇಂಜ್ ಆಗಿದೆ. ಹೌದು ಸರ್, ಹೌದು ಸರ್. ಅಂದ್ರೆ ಒಂದು ಎಕ್ಸಾಮ್ ಇಂದ ಮತ್ತೊಂದು ಎಕ್ಸಾಮ್ ಸಬ್ಜೆಕ್ಟ್ ಅಲ್ಲಿ ಸ್ಕೋರ್ ವೇರಿಯೇಷನ್ ಆಯ್ತು ಸರ್, ಅದನ್ನ ಸಿ ಆನ್ಸರ್ ಮಾಡಿದ್ದೆ. ಖಂಡಿತ, ಈ ವರ್ಷದಲ್ಲಿ ಇಷ್ಟು ಸಬ್ಜೆಕ್ಟ್ ಇಷ್ಟು ಮಾರ್ಕ್ಸ್ ಕೇಳ್ತಾ ಇದ್ದೇನೆ, ನೆಕ್ಸ್ಟ್ ವರ್ಷಕ್ಕೆ ಎಷ್ಟು, ಈ ತರ ನಾವು ಪ್ಲಾನ್ ಮಾಡ್ಕೊಂಡಿದ್ದೆ ಸರ್. ಖಂಡಿತ ಸರ್. ಸರ್, ಅಂದ್ರೆ ನಾವು ಓದ ಮೆಥಡ್ ಬಂತು ಅಂದ್ರೆ ಸರ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಸ್ವತಃ ಹಿಂದೆ ನಾವು ಸ್ವತಃ ಹೆಂಗೆ ಇತಿಹಾಸ ಕ್ರಿಯೇಟ್ ಆಯ್ತು ಅನ್ನಕ್ಕಿಂತ ಇದರಾಗಿ ಆಧುನಿಕ ಮತ್ತೆ ಮಧ್ಯಕಾಲ ಇದಲ್ಲ ಸರ್, ಮಧ್ಯಕಾಲ ಇತಿಹಾಸ ಮತ್ತೆ ಭಾರತೀಯ ರಾಷ್ಟ್ರೀಯ ಚಳವಳಿ ಸರ್, ಸ್ವಾತಂತ್ರ್ಯ ಸಂಗ್ರಾಮ ಮತ್ತೆ ಇದು ಗಾಂಧಿ ಯುಗ ಇದಲ್ಲ ಸರ್, ಗಾಂಧಿ ಯುಗ 1915 ನಂತರ. ನಂತರ ಸರ್, 1947 ಸರ್, ಈ ಟಾಪಿಕ್ ಮೇನ್ ವೆರಿ ಇಂಪಾರ್ಟೆಂಟ್ ಸರ್ ಎಕ್ಸಾಮ್ ದೃಷ್ಟಿಯಿಂದ. ಓಕೆ ಸರ್, ಹಳೆಯ ಪ್ರಶ್ನೆ ಪತ್ರಿಕೆಗಳು ಎಷ್ಟರ ಮಟ್ಟಿಗೆ ನೆರವಾಗ್ತವೆ ಸರ್, ಅದರಿಂದ ನಾವು ಏನನ್ನ ಕಲಿಬಹುದು, ಸ್ಪರ್ಧಾರ್ಥಿಗಳಿಗೆ ಅದರ ಬಗ್ಗೆ ಮಾರ್ಗದರ್ಶನ ಮಾಡ್ತೀರಾ ಸರ್? ಸರ್, ನನ್ನ ಒಂದು ಸಜೆಷನ್ ಕೊಡೋದಾದ್ರೆ ಇವಾಗ ಒಂದು ಓವರ್ ಆಗಿ ಒಂದು 100 ಕ್ವಶನ್ ಇತ್ತು ಅಂದ್ರೆ ಮಿನಿಮಮ್ ಅಂದ್ರೆ ನಮ್ಮ ಎಫರ್ಟ್ ಇತ್ತು, ಪರ್ಫೆಕ್ಟ್ ಇತ್ತು ಅಂದ್ರೆ ಒಂದು 90% ಜಡ್ಜ್ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಸರ್. ಓಕೆ ಸರ್, ಇನ್ನು 10 ಕ್ವಶನ್ ಅದು ಅವರ ಮೈಂಡ್ ಗೆ ಬಿಟ್ಟದ್ದು ಸರ್, ಯಾವ ರೀತಿ ಥಿಂಕ್ ಮಾಡಿ ಜಡ್ಜ್ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ ಅನ್ನೋದ್ಮೇಲೆ ಬಿಟ್ಟಿದ್ದೆ ಸರ್. ಓಕೆ ಸರ್, ಓಕೆ. ಅದು ಯಾವ ರೀತಿ ಅಂದ್ರೆ ಸರ್, ಇವಾಗ ಯಾವ್ದೇ ಒಂದ್ ಬರಲಿ ಸರ್, ಸಬ್ಜೆಕ್ಟ್ ಟಾಪಿಕ್ ಬರಲಿ ಸರ್, ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಡಿವೈಡ್ ಮಾಡ್ಕೊಬಿಡೋದು ಸರ್ ನಾವು ಓದ್ಬೇಕಾದ್ರೆ. ಓಕೆ ಸರ್, ಅಂದ್ರೆ ಸಪೋಸ್ ಈಗ ಹಿಸ್ಟ್ರಿ ಅಂದ್ರೆ ಏನ್ ಕೇಳ್ತಾರೆ, ಪೂರ್ವ ತಯಾರಿ ಇರ್ಬೇಕು ಸರ್, ಸಬ್ಜೆಕ್ಟ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಮ್ಗೆ. ನಮ್ಗೆ ಓವರ್ ಆಗಿ ಹೇಳೋದಾದ್ರೆ ಸರ್ ಎಲ್ಲಾ ಸಬ್ಜೆಕ್ಟ್ ಅವ್ರಿಗೆ ಮೈಂಡ್ ಅಲ್ಲೇ ಫಿಕ್ಸ್ ಇರ್ಬೇಕು ಸರ್, ಅಂದ್ರೆ ಚಿತ್ರ ಇರ್ಬೇಕು ಅವ್ರಿಗೆ, ಸೈನ್ಸ್ ಅಂದ್ರೆ ಏನೇನ್ ಇರುತ್ತೆ, ಏನ್ ಓದ್ಬೇಕು ಅನ್ನೋದು ಗೊತ್ತಿರ್ಬೇಕು. ಅದೇ ರೀತಿ ಎಕನಾಮಿಕ್ಸ್ ಬಂದ್ರೆ ಪ್ರಸ್ತುತ ಏನಿದೆ ಮತ್ತೆ ಹಿಂದೆ ಹೇಗಿದೆ, ಇದ್ರ ಬಗ್ಗೆ ಅನಲೈಸ್ ಇರ್ಬೇಕು ಸರ್. ಮತ್ತೆ ಕೆಲವೊಂದು ಈಗ ಜಿ ಕೆ ವಿಷಯ ಬಂತು ಅಂದ್ರೆ ಬಟ್ ಪ್ರೆಸೆಂಟ್ ಇವಾಗ ಏನ್ ಕರೆಂಟ್ ಅಫೇರ್ಸ್ ನಡೀತಿದೆ ಸರ್, ಅದಕ್ಕೆ ರಿಲೇಟೆಡ್ ಕೇಳ್ತಾ ಇದಾರೆ ಸರ್. ಓಕೆ ಸರ್, ಅಂದ್ರೆ ಸಾಮಾನ್ಯವಾಗಿ ಪ್ರಬಂಧಗಳಲ್ಲೂ ಕೂಡ ಕಾಂಟೆಂಪರರಿ ಇಶ್ಯೂಸ್ ಅಂದ್ರೆ ಸ್ಥಳೀಯ ಅಥವಾ ಪ್ರಚಲಿತ ಘಟನೆಗಳನ್ನ ಹೆಚ್ಚು ಫೋಕಸ್ ಮಾಡ್ತಾರೆ. ಆಮೇಲೆ ಪ್ರಶ್ನೆ ಪತ್ರಿಕೆ ಎರಡರಲ್ಲೂ ಕೂಡ ಸಾಮಾನ್ಯವಾಗಿ ಪ್ರಚಲಿತ ಘಟನೆಗೆ ಇವತ್ತಿನ ದೈನಂದಿನ ವಿಚಾರಗಳನ್ನ ಹೆಚ್ಚು ಕೇಳ್ತಾ ಬರ್ತಾರೆ ಅಂತ ತಾವು ಹೇಳ್ತಾ ಇದ್ದೀರಾ? ಹೌದು ಸರ್, ಹೌದು ಸರ್, ಅದಕ್ಕೆ ರಿಲೇಟೆಡ್ ಆಗಿ ಸರ್ ಕ್ವೆಶ್ಚನ್ ಗಳು ತೆಗಿತಾ ಇದೆ ಸರ್. ಓಕೆ, ಈ ಭಾರತೀಯ ಸಂವಿಧಾನ ಅನ್ನೋದನ್ನ ಇಟ್ಕೊಂಡ್ರೆ ಸರ್, ಸೊ ಅದನ್ನ ಯಾವ ರೀತಿ ಅಧ್ಯಯನ ಮಾಡಬೇಕು, ಆ ಭಾರತೀಯ ಸಂವಿಧಾನದಲ್ಲಿ ಪ್ರಿಯಂಬಲ್ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಈ ತರದ ಬರ್ತಾ ಹೋಗ್ತದೆ. ಸೊ ಅಲ್ಲಿ ಯಾವ ತರ ಓದ್ಬೇಕು ಸರ್, ಅದನ್ನ ಭಾರತೀಯ ಸಂವಿಧಾನವನ್ನು ಹೇಗೆ ಓದ್ಬೇಕು ತಮ್ಮ ಅನುಭವದ ಆಧಾರದ ಮೇಲೆ, ತಾವು ಗ್ರಹಿಸಿದ ಆಧಾರದ ಮೇಲೆ, ಸೊ ಆ ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಹೇಳೋದಾದ್ರೆ? ಈಗ ನಾವು ಭಾರತೀಯ ಸಂವಿಧಾನ ನೋಡೋದಾದ್ರೆ ಸರ್, ಭಾರತೀಯ ಸಂವಿಧಾನ ಆಗ್ಬೇಕು ಅಂದ್ರೆ ಮೊದಲು ಪೂರ್ವ ಹಿಂದೆ ನೋಡೋದಾದ್ರೆ ಅದ್ರ ಕೆಲವೊಂದು ಆಕ್ಟ್ಗಳಿದೆ ಸರ್.
ಸಾವಿರದ ಏಳ್ನೂರ ಎಪ್ಪತ್ಮೂರು ರೆಗ್ಯುಲರ್ ಟ್ಯಾಕ್ಟ್ ಈ ತರ ಕೆಲವೊಂದು ಸಾವಿರದ ಎಂಟುನೂರ ಎಪ್ಪತ್ಮೂರು ಮತ್ತೆ ಸಾವಿರದ ಎಂಟುನೂರ ಐವತ್ನಾಲ್ಕು ಇದರ ಆಕ್ಟ್ಗಳಿದೆ ಸರ್. ಈ ಆಕ್ಟ್ಗಳನ್ನ ಮೊದಲಾದ್ರೂ ಆ ಬೇಸಿಕ್ ಮೇಲೆ ಸರ್ ನಮ್ಗೆ ಸಂವಿಧಾನ ನಿಂತಿರೋದು ಸರ್. ಆಕ್ಚುಲಿ ಕೆಲವೊಂದು ಅಂಶಗಳಿವೆ, ಪ್ರಮುಖ ಅಂಶಗಳಿದೆ ಸರ್, ಅದರ ಆದ್ಮೇಲೆ ಸಂವಿಧಾನ ಇದೆ. ಬಟ್ ನಾವು ಸಂವಿಧಾನ ಓದಕ್ಕಿಂತ ಮೊದಲೇ ಕೆಲವೊಂದು ಆಕ್ಟ್ಗಳು ತಿಳ್ಕೋಬೇಕು ಸರ್. ಖಂಡಿತ. ಅದಾದ ನಂತರ ಸಂವಿಧಾನ ಅಂದ್ರೆ ಏನ್ ಒಳಗೊಂಡಿರುತ್ತೆ ಅಂದ್ರೆ ಮೊದಲು ನಮ್ಗೆ ಭಾಗಗಳು ಮತ್ತೆ ಅನುಸೂಚಿಗಳು ಪೀಠಿಕೆ ಇದಾಗ ಗೊತ್ತಿರ್ಬೇಕು ಸರ್. ಅದಾದ ನಂತರ ಅನುಸೂಚಿ ಅಂದ್ರೆ ಅನುಸೂಚಿಯಲ್ಲಿ ಏನೇನು ಬರುತ್ತೆ ಅದನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಬೇಕು ಸರ್. ಆ ಭಾಗಗಳು ಬಂದ್ರೆ ಇಪ್ಪತ್ತೈದು ಭಾಗದಲ್ಲಿ ವಿಧಿಗಳು ಬರುತ್ತೆ ಸರ್, ಅಲ್ಲಿ ಸಬ್ಬು ಸಬ್ಬಿದೆ ಸರ್ ವಿಧಿಗಳು. ಅದನ್ನ ಅನಲೈಸ್ ಮಾಡ್ಕೊಂಡು ಎಕ್ಸಾಮ್ ಫೋಕಸ್ ಅಲ್ಲಿ ಸರ್ ಕೆಲವೊಂದು ಮಾತ್ರ ಹೈಲೈಟ್ಸ್ ಮಾಡ್ತಾ ಇದ್ದೇನೆ. ಇವಾಗ ಉದಾಹರಣೆ ರಾಷ್ಟ್ರಪತಿ ಕೇಳ್ಬೋದು, ಮತ್ತೆ ಭಾರತ ಮಾಮೂಲಿ ಚುನಾವಣೆ ಬಗ್ಗೆ ಕೇಳ್ತಾರೆ, ಮತ್ತೆ ಮೂಲಭೂತ ಹಕ್ಕುಗಳು, ರಾಜನೈತಿಕ ತತ್ವಗಳು. ಸೊ ಈ ವಿಚಾರದಲ್ಲಿ ನಮ್ಗೆ ಫೋಕಸ್ ಮಾಡಿ ಎಕ್ಸಾಮ್ ಕೇಳ್ತಾ ಇದ್ದೀನಿ ಸರ್. ವೆರಿ ಇಂಪಾರ್ಟೆಂಟ್ ಅಂದ್ರೆ. ಖಂಡಿತ ಸರ್, ಖಂಡಿತ. ಭಾರತದ ಸಂವಿಧಾನದ ಬಗ್ಗೆ ಮಾತಾಡಿದ್ವಿ, ಪ್ರಬಂಧಗಳ ಬಗ್ಗೆ ಮಾತಾಡಿದ್ವಿ, ಪ್ರಿಸೈಸ್ ರೈಟಿಂಗ್, ಟ್ರಾನ್ಸ್ಲೇಷನ್ಸ್ ಬಗ್ಗೆ ಮಾತಾಡಿದ್ವಿ, ಹಿಸ್ಟ್ರಿ ಬಗ್ಗೆ ಮಾತಾಡಿದ್ವಿ. ಸಾಮಾನ್ಯ ವಿಜ್ಞಾನದ ಬಗ್ಗೆ ಸೊ ಏನ್ ಅಧ್ಯಯನ ಮಾಡ್ಬೇಕು ಸರ್? ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ ತುಂಬಾ ಓದ್ಕೊಂಡು ಬಂದಿದ್ವಿ ಮೊದಲಿಂದ. ಸೊ ಫಿಫ್ತ್ ಟು ಟೆಂತ್ ವರೆಗೂ, ಆಮೇಲೆ ತದನಂತರದ ನೆಕ್ಸ್ಟ್. ಸೊ ಹೇಗೆ ವಿಜ್ಞಾನವನ್ನ ಓದ್ಬೇಕು ಸರ್? ಯಾವ ತರ ಪ್ರಶ್ನೆ ಬರುತ್ತೆ ಸರ್? ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ನೆನಪು ಮಾಡ್ಕೊಂಡು ಹೇಳೋದಾದ್ರೆ ಹೇಗ್ ಬರುತ್ತೆ ಸರ್? ಸರ್, ಇವಾಗ ಸೈನ್ಸ್ ಬಗ್ಗೆ ನೋಡೋದಾದ್ರೆ ನಾವು ಮಾಮೂಲಿ ಫಿಫ್ತ್ ಟೆಂತ್ ಎಲ್ಲಾರು ಹೇಳಿದ್ರೆ ಫಿಫ್ತ್ ಟೆಂತ್ ಕೆ ಅಂತ ಮಾಡಿದ್ವಿ ಸರ್. ಓಕೆ ಸರ್. ಸೊ ಅದ್ರಲ್ಲಿ ಸೈನ್ಸ್ ಅಲ್ಲಿ ಕೆಲವೊಂದು ಟಾಪಿಕ್ ಮಾತ್ರ ಓದ್ಕೊಡ್ತಾ ಇದ್ದೇನೆ ಸರ್. ಈ ಉದಾಹರಣೆ ಇವಾಗ ರಾಮನ್ ಎಫೆಕ್ಟ್ ಕೇಳ್ತಾರೆ ಸರ್, ಫೆಬ್ರವರಿ ಇಪ್ಪತ್ತೆಂಟು ಕೇಳ್ತಾರೆ. ಸೊ ಅಲ್ಲಿ ಒಂದೇ ಟಾಪಿಕ್ ನಾಲ್ಕೈದು ರಿಲೇಟೆಡ್ ಕ್ವಶನ್ ಇದೆ ಸರ್. ಸೊ ಅಲ್ಲಿ ವಿಜ್ಞಾನಿ ಬಗ್ಗೆ ಆಗ್ಬೋದು, ಆ ಡೇಟ್ ವೈಸ್ ಆಗ್ಬೋದು. ಸೊ ಈ ತರ ಅನಲೈಸ್ ಮಾಡ್ತಾರೆ ಸರ್. ಆಮೇಲೆ ನಾವಲ್ಲಿ ಜಿಯೋಗ್ರಫಿ ಮಾಮೂಲಿ ಸರಿ ಸರಿ ಸೈನ್ಸ್ ಅಲ್ಲಿ ಕೆಮಿಸ್ಟ್ರಿ ಬಯಾಲಜಿ ಇದಕ್ಕೆ ಸಂಬಂಧಪಟ್ಟ ಟಾಪಿಕ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಸರ್ ಓದ್ಬೇಕಾದ್ರೆ. ಅಂದ್ರೆ ವಿಚಾರ ಮೊದಲೇ ತಿಳ್ಕೊಂಡಿರ್ಬೇಕು ಸರ್, ಆದ್ರೆ ಸ್ಮಾರ್ಟ್ ರೀಡಿಂಗ್ ಬಂದ್ರೆ ಕೆಲವೊಂದಕ್ಕೆ ಮಾತ್ರ ಫೋಕಸ್ ಮಾಡ್ಬೇಕು ಸರ್. ತಾವು ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಪ್ರತಿದಿನ ಎಷ್ಟು ಅವರ್ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ ಸರ್? ಈ ಸರ್ ನಮ್ಗ ಈ ಪೊಲೀಸ್ ವೃತ್ತಿಗೆ ಬಂದ ನಂತರ ಸರ್ ಟೈಮಿಂಗ್ಸ್ ನಾವು ಅನಲೈಸ್ ಮಾಡಕಲ್ಲ ಸರ್, ಇಷ್ಟೇ ಟೈಮಿಂಗ್ ಸಿಗುತ್ತೆ ಇಷ್ಟೇ ಓದ್ತೀನಿ ಅಂತ ಇದ್ ಮಾಡಕಲ್ಲ ಸರ್. ಆ ಟೈಮಿಂಗ್ಸ್ ಏನ್ ಸಿಗುತ್ತೆ ಸರ್ ಅದನ್ನ ನಾನು ರಿಕವರ್ ಮಾಡ್ಕೊತಿದ್ದೆ. ಬಟ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಆರರಿಂದ ಎಂಟು ಅವರ್ ಓದ್ಬೇಕು ಅಂತ ಮೈಂಡ್ ಸೆಟ್ ಇತ್ತು ಸರ್. ಓಕೆ ಸರ್, ಓಕೆ. ಅಂದ್ರೆ ಆರರಿಂದ ಒಂದು ಎಂಟು ತಾಸುಗಳ ಸತತ ನಿರಂತರ ಪರಿಶ್ರಮದ ಅವಶ್ಯಕತೆ ಇದೆ ಅಂತ. ಅಂದ್ರೆ ಸರ್ ವೃತ್ತಿ ಮಾಡ್ಕೊಂಡು ಓದ್ತಾ ಇರೋದು. ಸೊ ಪ್ರೀ ಮಾಮೂಲಿ ಇದೆ, ಪ್ರೀ ಪ್ಲಾನ್ ಆಗಿ ಕೂತ್ಕೊಂಡ್ರೆ ದಿನ ಒಂದು ಟೆನ್ ಟ್ವೆಲ್ ಅವರ್ ಪರ್ಫೆಕ್ಟ್ ಇರ್ಬೇಕು ಸರ್, ಪ್ಯೂರ್ ಆಗಿ ಪರ್ಫೆಕ್ಟ್ ಆಗಿ ಓದ್ಬೇಕು ಸರ್. ಖಂಡಿತ ಸರ್, ಹತ್ತರಿಂದ ಹನ್ನೆರಡು ತಾಸುಗಳ ಒಂದು ನಿರಂತರ ಪರಿಶ್ರಮ ಹಾಕಿದ್ರೆ ಖಂಡಿತವಾಗೂ ಎಕ್ಸಾಮಿನೇಷನ್ ಅಲ್ಲಿ ಯಶಸ್ವಿ ಆಗ್ಬಹುದು. ಅಂದ್ರೆ ಸರ್ ಇಲ್ಲಿ ನಾವು ಸಮಯ ಎಷ್ಟು ಓದ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್. ನಾನ್ ಏನ್ ಓದ್ತಾ ಇದೀನಿ ಮತ್ತೆ ಏನ್ ತಿಳ್ಕೊತಾ ಇದೀನಿ ಮತ್ತೆ ಎಕ್ಸಾಮ್ ದೃಷ್ಟಿಯಿಂದ ಹೆಂಗಿದೆ ಅನ್ನೋದು ಪರ್ಫೆಕ್ಟ್ ಇರ್ಬೇಕು ಸರ್ ಅವಾಗ. ಖಂಡಿತ ಸರ್. ಎಷ್ಟೋ ವಿಚಾರ ಇದ್ರೆ ಅದನ್ನ ನಾನು ಓದ್ತಾ ಇದ್ದೇನೆ ಅನ್ನಕ್ಕಿಂತ ಅದು ಎಕ್ಸಾಮ್ ಇದೆ ಅಂತ ಗೊತ್ತಿದೆ ಎಷ್ಟೋ ಸರಿ ಓದ್ತಾ ಇದಾರೆ. ಖಂಡಿತ ಸರ್. ತದನಂತರದ ಇನ್ನೊಂದ್ ಸಬ್ಜೆಕ್ಟ್ಸ್ ಅನ್ನ ನೋಡೋದಾದ್ರೆ ಜಿಯಾಗ್ರಫಿ, ಜಿಯಾಗ್ರಫಿಯನ್ನ ಹೇಗೆ ಓದ್ತಾ ಬಂದ್ರಿ ಸರ್? ಯಾವ ಸೋರ್ಸ್ ಮೆಟೀರಿಯಲ್ ಓದ್ತಾ ಬಂದ್ರಿ ಅಥವಾ ಯಾವ ತರ ಓದ್ತಾ ಬಂದ್ರಿ ಅದನ್ನ? ಸೋರ್ಸಸ್ ಹೇಳ್ಬೇಕಂತಂದ್ರೆ ನಾನು ಮೊದಲನೇದಾಗಿ ಕರ್ನಾಟಕ ಜಿಯೋಗ್ರಫಿ ಮತ್ತೆ ಪ್ರಾಕೃತಿಕ ಜಿಯೋಗ್ರಫಿ ಬಂದು ರಂಗನಾಥ್ ಸರ್ ಓದಿದೆ. ಖಂಡಿತ ಸರ್, ಖಂಡಿತ. ಮತ್ತೆ ಇಂಡಿವಿಜುವಲ್ ಬಂದು ಕೆ ಎಂ ಸುರೇಶ್ ಸರ್ ಒಂದು ಓದಿದೆ. ಖಂಡಿತ ಸರ್. ಮತ್ತೆ ಬೇಸಿಕ್ ಫಿಫ್ತ್ ಪಿ ಯು ಸಿ ಸರ್ ಕೆ ಎಂ ಸರ್ ಮಾಡಿದೆ, ಅದ ರಿವಿಜನ್ ಮಾಡಿದೆ ಸರ್. ಸರ್ ಮೊದಲನೇದಾಗಿ ಜಿಯೋಗ್ರಫಿ ಹೇಳ್ಬೇಕು ಅಂತಂದ್ರೆ ನಮ್ಮ ಒಂದು ಸಿಂಪಲ್ ಮೆಥಡ್ ಸರ್, ನಮ್ಮ ಡಿಸ್ಟಿಕ್ ಇಂದ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸರ್. ಓಕೆ ಸರ್, ಓಕೆ. ನಮ್ಮ ಡಿಸ್ಟಿಕ್ ಇಂದ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಡಿಸ್ಟಿಕ್ ಅಲ್ಲಿ ಏನೇನು ವಿಶೇಷ ಇದೆ ಜಿಯೋಗ್ರಫಿ ಸಂಬಂಧಪಟ್ಟಿಗೆ, ಒಂದು ಬೆಲೆ ಆಗ್ಬೋದು, ಮತ್ತೆ ಒಂದು ಹವಾಮಾನ ಆಗ್ಬೋದು, ಒಂದು ಅರಣ್ಯ ಇಲಾಖೆ ಆಗ್ಬೋದು, ಮತ್ತೆ ಖನಿಜ ಸಂಪನ್ಮೂಲ ಆಗ್ಬೋದು. ಸೊ ನಮ್ಮ ಡಿಸ್ಟಿಕ್ ಇಂದ ತಗೊಂಡು ಡಿಸ್ಟಿಕ್ ವೈಸ್ ತಿಳ್ಕೊಂಡು ಆಮೇಲೆ ಕರ್ನಾಟಕದ ಬಗ್ಗೆ ತಿಳ್ಕೊಬೇಕು ಸರ್. ಖಂಡಿತ ಸರ್. ಕರ್ನಾಟಕ ಆದ ನಂತರ ನಮ್ಮ ಓವರ್ ನಮ್ಮ ಇಂಡಿಯಾ ತಿಳ್ಕೊಂಡ್ರೆ ಬೆಟರ್ ಸರ್. ಖಂಡಿತ. ಇಂಡಿಯಾ ಏನಂದ್ರೆ ವರ್ಲ್ಡ್ ಹೋಗ್ಬೇಕು ಸರ್, ಅಂದ್ರೆ ನಮ್ಗೆ ಪೂರ್ವ ತಯಾರಿ ಮೊದಲು ಚಿಕ್ಕದಾಗ ಹೋದ್ರೆ ಸರ್ ನಮ್ಗೆ ಓವರ್ ಆಗಿ ಸಮಗ್ರವಾಗಿ ಅರ್ಥ ಆಗುತ್ತೆ ಅನ್ನೋ ನನ್ನ ಕಾನ್ಸೆಪ್ಟ್ ಸರ್. ಖಂಡಿತ ಸರ್. ಅಂದ್ರೆ ಜಿಯಾಗ್ರಫಿಯನ್ನ ನಾವು ಸ್ಥಳೀಯವಾಗಿ ನಮ್ಮ ಮನೆಯಿಂದ ಪ್ರಾರಂಭ ಮಾಡಿ ಪ್ರಪಂಚದ ಅಥವಾ ವಿಶ್ವದ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಅದರ ನಡುಮಧ್ಯನೆ ಎಲ್ಲ ಕಲ್ತ್ಕೊಂಡು ಹೋಗ್ತಕ್ಕಂಥದ್ದು. ಹೌದು ಸರ್. ಓಕೆ ಸರ್. ಅಟ್ಲಾಸ್ ಅಥವಾ ಮ್ಯಾಪ್ ರೀಡಿಂಗ್ ಸೊ ಎಷ್ಟು ಇಂಪಾರ್ಟೆಂಟ್ ಸರ್ ಇನ್ ಜಿಯಾಗ್ರಫಿ? ಜಿಯಾಗ್ರಫಿ ಇಂಪಾರ್ಟೆಂಟ್ ನಮ್ಗೆ ಸರ್, ನಮ್ ಗುರು ಕೆ ಎಂ ಸುರೇಶ್ ಸರ್ ಯೂಟ್ಯೂಬ್ ಅಲ್ಲಿ ಕೇಳಬೇಕಾದ್ರೆ ಮತ್ತೆ ಕಾರ್ಯಾಗಾರ ಒಂದ್ ಟೈಮ್ ಅಟೆಂಡ್ ಮಾಡಿದಾಗ ಹೇಳಿದ್ರು. ಜಿಯೋಗ್ರಫಿ ಅಂತಂದ್ರೆ ಎಷ್ಟು ಪಾಲು ಅಟ್ಲಸ್ ಮತ್ತೆ ನಮ್ಮ ಏನ್ ಡಯಾಗ್ರಾಮ್ ನಮ್ ಬಿಟ್ಕೋತೀವಿ ಸರ್, ಇದ್ರಲ್ಲಿ ಒಂದ್ 70% ನಮ್ ಜಿಯೋಗ್ರಫಿ ನಾವು ಆರಾಮ್ಸಾಗಿ ಓದ್ಕೋಬೋದು ಸರ್.
ಉದಾಹರಣೆ ಇವಾಗ ಒಂದು ಬಂದರುಗಳಾಗ್ಬೋದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗ್ಬೋದು, ಒಂದು ಒಂದು ಬೆಲೆಗಳಾಗ್ಬೋದು, ಖಂಡಿತ ಸರ್, ಖನಿಜ ಸಂಪನ್ಮೂಲ. ಸೊ ನಮ್ಗೆ ಮ್ಯಾಪ್ ಇದ್ರೆ ಸರ್ ನಮ್ಮ ಮೈಂಡ್ ಅಲ್ಲಿ ಯಾವ ಹೆಚ್ಚು ಫಲ ದೀರ್ಘಕಾಲ ಮೆಮೊರಿಗೆ ಉಳ್ಕೊತ್ತೆ ಸರ್ ಅದು. ಖಂಡಿತ ಸರ್, ಖಂಡಿತ. ಆಮೇಲೆ ಸರ್ ಒಂದು ಸರಿ ಬರೆದ್ರೆ ಹತ್ತು ಸರಿ ಓದಕ್ ಸಮ ಅಂತ ಹೇಳ್ತಾರೆ. ಖಂಡಿತ. ಸೊ ಅದರಿಂದ ನಮ್ಗೆ ಬರೀತಾ ಇದ್ರೆ ಸರ್ ಡ್ರಯಾಗ್ರಾಮ್ ಬರೆದ್ರೆ ಮತ್ತೆ ಗುರುತಿದ್ರೆ ನಮ್ಗೆ ಪರ್ಫೆಕ್ಟ್ ಸರ್, ಪರ್ಫೆಕ್ಟ್ ನಮ್ಗೆ ಆನ್ಸರ್ ಯಾವ್ದೇ ಟೈಮ್ ಹೆಂಗ್ ಇಕ್ಕಾದ್ರೂ ರೀಸನ್ ಮಾಡ್ಬೋದು ಸರ್ ಆನ್ಸರ್. ಖಂಡಿತ ಸರ್. ಈಗ ಕೆಲವೊಂದು ಒಂದು ಈ ಪರೀಕ್ಷೆಯನ್ನ ಪಾಸ್ ಮಾಡ್ಲಿಕ್ಕೆ ಬಹಳಷ್ಟು ಜನರು ಏನ್ ಯೋಚನೆ ಮಾಡ್ತಾರಂದ್ರೆ, ಬಹಳಷ್ಟು ಪುಸ್ತಕಗಳನ್ನ ಓದಿ ಬಹಳಷ್ಟು ಜ್ಞಾನ ಪಡಿಬೇಕು ಅಂತಕ್ಕಂಥದ್ದು ಒಂದು ಕಡೆ. ಆದ್ರೆ ಕೆಲವೊಬ್ರು ಏನ್ ಹೇಳ್ತಾರೆ, ಅತಿ ಕಡಿಮೆ ಓದಿ ಅದನ್ನೇ ಅತ್ಯಂತ ಹೆಚ್ಚು ಓದಬೇಕು ಅಂತ ಹೇಳ್ತಾರೆ. ಸೊ ಯಾವ ರೀತಿ ಇದನ್ನ ಹೇಳ್ಬಹುದು ಸರ್ ನಾವು? ಸರ್ ಅಂದ್ರೆ ಒಂದು ಎಕ್ಸಾಮ್ಗೆ ಒಂದು ಬುಕ್ಸ್ ಅನ್ನೇಬೇಕಾದ್ರೆ ಹತ್ತು ಸರಿ ಓದಿದ್ರೆ ತಪ್ಪಿಲ್ಲ ಸರ್. ಖಂಡಿತ ಸರ್. ಬಟ್ ಒಂದು ಒಂದು ಸಬ್ಜೆಕ್ಟ್ ಗೆ ಹತ್ತು ಬುಕ್ಸ್ ಓದೋದು ನನ್ನ ಪ್ರಕಾರ ಕಡಿಮೆ ಟೈಮಲ್ಲಿ ಇದೆ ಕಷ್ಟ ಸರ್ ಅದು. ಖಂಡಿತ ಸರ್, ಖಂಡಿತ. ಒಂದು ಜಾತಿ ಜನರು ಒಂದು ಹೇಳಿಕೆ ಹೇಳಿದಾರೆ ಸರ್. ನನಗೆ ತವರ ವಿದ್ಯೆ ಕಲ್ತಿರೋ ಕಂಡ್ರೆ ಭಯ ಇಲ್ಲ, ಬಟ್ ಒಂದು ಒಂದೇ ವಿದ್ಯೆನ ತವರ ಸರ್ ಅಭ್ಯಾಸ ಮಾಡೋ ಕಂಡ್ರೆ ಭಯ ಅಂತ ಹೇಳಿದಾರೆ. ಖಂಡಿತ, ಖಂಡಿತ. ಅಂದ್ರೆ ಹತ್ತು ಬುಕ್ಸ್ ಓದೋಕ್ಕಿಂತ ಒಂದು ಬುಕ್ಸ್ ಚೆನ್ನಾಗಿ ತಿಳ್ಕೊಂಡ್ರೆ ಬೆಟರ್ ಅಂತ ಸರ್. ಖಂಡಿತ, ಖಂಡಿತ ಸರ್. ಆಮೇಲೆ ತದನಂತರವಾಗಿ ಈ ಪರ್ಸನಾಲಿಟಿ ಟೆಸ್ಟ್ ಐ ಥಿಂಕ್ ಇತ್ತೀಚೆಗೆ ತೆಗೆದಿದ್ದಾರೆ ಅಂತ ಕೇಳಲ್ಪಟ್ವಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್, ಪರ್ಸನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ? ಸೊ ಸರ್ ಇಂಟರ್ವ್ಯೂ ಸರ್ ನಮ್ಗೆ ಈ ಬ್ಯಾಚ್ ಸೆಲೆಕ್ಟ್ ಆಗಿರೋದ್ರಿಂದ ರೀಸೆಂಟ್ ಆಗಿ ಬಿಟ್ಟಿರೋದ್ರಿಂದ ನಮ್ಗೆ ಕ್ಯಾನ್ಸಲ್ ಮಾಡಿದಾರೆ ಸರ್, ಇಲ್ಲ ಅಂತ ತಿಳ್ಕೊಟ್ಟಿದ್ದೀನಿ. ಓಕೆ, ನಿಮಗೆ ಅದ್ರ ಬಗ್ಗೆ ಪೂರ್ವ ತಯಾರಿ ಸರ್ ಅಂದ್ರೆ ನಮ್ಗೆ ಅಂದ್ರೆ ನಮ್ಮ ಇಂಟರ್ವ್ಯೂ ಸರ್ ನಮ್ಗೆ ನಾವೇ ಮೌಲ್ಯಮಾಪನ ಮಾಡ್ಕೋಬೇಕು. ಓಕೆ ಸರ್. ಒಬ್ಬ ವ್ಯಕ್ತಿಯಾಗಿ ನನ್ನ ಮೊದಲನೇ ನಾನು ತಿಳಿಸಿದ್ರೆ ನನಗೆ ತಿಳಿದ ಮಟ್ಟಿಗೆ ನನ್ನ ಪೂರ್ವತೆ ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳ್ತಾರೆ ಸರ್, ಯಾವ ಊರು ಯಾವ ಡಿಸ್ಟ್ರಿಕ್ಟ್ ಇದ್ರ ಕೇಳ್ತಾರೆ. ಅದಾದ ನಂತರ ಸರ್ ನಮ್ಮ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟ ಏನಾದ್ರೂ ಒಂದು ಪ್ರಸಿದ್ಧ ವ್ಯಕ್ತಿಗಳಾಗ್ಬೋದು ಅಥವಾ ಕವಿಗಳಾಗ್ಬೋದು ಪ್ರೇಕ್ಷಣೀಯ ಸ್ಥಳಗಳಾಗ್ಬೋದು, ಸೊ ಈ ತರ ಇದ್ರೆ ಕೇಳ್ತಾರೆ ಸರ್. ಓಕೆ ಸರ್, ಓಕೆ. ದೈನಂದಿನ ಫಿಟ್ನೆಸ್ ಬಗ್ಗೆ ಅಥವಾ ದೈನಂದಿನ ಫಿಸಿಕಲ್ ಫಿಟ್ನೆಸ್ ಗೆ ಹೋಗ್ತಕ್ಕಂಥವ್ರಿಗೆ ಸೊ ಯಾವ ಕಿವಿ ಮಾತನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ಯಾಕಂದ್ರೆ ಇತ್ತೀಚೆಗೆ ಏನಾಗಿದೆ, ಅಪ್ಲಿಕೇಶನ್ ಹಾಕಿದ ಮೇಲೆ ಓಡ್ಲಿಕ್ಕೆ ಹೋಗುವಂತದ್ದು, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗುವಂತದ್ದು, ಕೊನೆಯದಾಗಿ ಅಲ್ಲಿ ಹೋದ್ಮೇಲೆ ಕೆಲವೇ ಸೆಕೆಂಡ್ಗಳಿದ್ದಂಗೆ ಸೊ ಕೆಲವೊಬ್ರು ಅನುತ್ತೀರ್ಣಗೊಳ್ತಕ್ಕಂಥದ್ದು ಈ ತರ ಆಗ್ತಾ ಇದೆ, ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಅಂದ್ರೆ ನಾನು ಒಂದು ಎಕ್ಸಾಮ್ ತಗೋತೀನಿ ಅಂದ್ರೆ ಸರ್, ಎಸ್ ಸರ್, ಆ ಎಕ್ಸಾಮ್ ಏನೇನ್ ಬೇಕು ಅನ್ನೋದು ಮೊದಲೇ ನಮ್ಗೆ ತಿಳ್ಕೊಂಡಿರ್ಬೇಕು ಸರ್. ಖಂಡಿತ ಸರ್. ಯಾವ ವ್ಯಕ್ತಿ ಸಾಧ್ಯ ಮಾಡ್ಬೇಕು ಅಂದ್ರೆ ಸರ್ ಒಂದು ದಿನ ಒಂದ್ ದಿನ ಮಟ್ಟಿಗೆಲ್ಲ ಸರ್ ಅದು. ಹೌದು ಸರ್, ಹೌದು. ಸೊ ಅದು ಸತತ ಪ್ರಯತ್ನ ಇರಬೇಕು. ಇವಾಗ ನಾವು ಫಿಸಿಕಲ್ ಬಗ್ಗೆ ಬಂತು ಅಂದ್ರೆ ಸರ್ ನಾವು ಲಾಸ್ಟ್ ಅಲ್ಲಿ ಟೈಮ್ ಮಾಡೋಕ್ಕಿಂತ ನಮ್ ದಿನ ಪ್ರಾಕ್ಟೀಸ್ ಅದೇ ಒಂದು ನಮ್ ಕಾಯಕ ಆಗ್ಬಿಟ್ರೆ ಜಸ್ಟ್ ಆರೂವರೆ ನಿಮಿಷ ನಾವು ರನ್ನಿಂಗ್ ಏನ್ ಮಾಡ್ತೀವಿ ಸರ್ ಅದು. ಖಂಡಿತ ಸರ್. ಅದು ಪ್ರತಿ ದಿನ ಸರ್ ನಾವು ಅದಕ್ಕೆ ಆರೂವರೆ ನಿಮಿಷ ಪರ್ಫೆಕ್ಟ್ ಆಗಿ ಅದಕ್ಕೋಸ್ಕರ ಮೀಸಲ ಇಟ್ಟು ಪ್ರಯತ್ನ ಮಾಡ್ರಿ ಸರ್. ಖಂಡಿತ ಸರ್. ಕಷ್ಟ ಆಗಲ್ಲ ಸರ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ನಾವು 90 ನಿಮಿಷ ಎಕ್ಸಾಮ್ ನೇ ಪಾಸ್ ಮಾಡಕ್ ಅರ್ಹತೆ ಇದ್ಮೇಲೆ 6 ನಿಮಿಷ ಎಕ್ಸಾಮ್ 6 ನಿಮಿಷ ಸ್ಪೋರ್ಟ್ಸ್ ಕಷ್ಟ ಇಲ್ಲ ಸರ್. ಖಂಡಿತ ಸರ್. ಅಂದ್ರೆ ದೈಹಿಕ ತುಂಬಾ ಇಂಪಾರ್ಟೆಂಟ್, ದೈಹಿಕ ಫಿಸಿಕಲ್ ಫಿಟ್ನೆಸ್ ಕೂಡ ಇಂಪಾರ್ಟೆಂಟ್, ಮೆಂಟಲ್ ಫಿಟ್ನೆಸ್ ಅಂದ್ರೆ ನಾವು ಮಾನಸಿಕ ಸಾಮರ್ಥ್ಯವನ್ನು ಪಡ್ಕೊಳ್ಬೇಕು, ಅದರ ಜೊತೆಗೆ ದೈಹಿಕ ಸಾಮರ್ಥ್ಯವನ್ನು ಪಡ್ಕೊಳ್ಬೇಕು. ಸೊ ಎರಡೂ ಸಾಮರ್ಥ್ಯಗಳ ಆಧಾರದ ಮೇಲೆ ಈ ಪರೀಕ್ಷೆ ಇರ್ತದೆ ಅಂತ ತಾವ್ ಹೇಳ್ತಾ ಇದ್ದೀರಾ. ಹೌದು ಸರ್. ಜೊತೆಗೆ ಸರ್ ನಾವು ದಿನ ಪ್ರಾಕ್ಟೀಸ್ ಮಾಡಿದ್ರೆ ಏನಂದ್ರೆ ನಮ್ಮ ದೇಹ ದಂಡಿಸಷ್ಟು ನಮ್ಮ ಮನಸ್ಸು ಪರ್ಫೆಕ್ಟ್ ಇರುತ್ತೆ ಸರ್. ಮತ್ತೆ ವಿಚಾರಗಳು ಹೆಚ್ಚು ಜಾಸ್ತಿ ನೆನಪು ಉಳ್ಕೋತವೆ ಸರ್. ಖಂಡಿತ ಸರ್, ಖಂಡಿತ ಸರ್, ಖಂಡಿತ. ಒಳ್ಳೊಳ್ಳೆ ವಿಚಾರ ಆಲೋಚನೆಗಳು ನೆನಪಿರುತ್ತೆ. ಜೊತೆಗೆ ಸಾಧಕ ವ್ಯಕ್ತಿಗೆಲ್ಲ ನಮ್ಗೆ ಪ್ರೇರಣೆ ಪಡೆಯಬಹುದು, ಆತರ ಸಿಗುತ್ತೆ ಸರ್ ನಮ್ಗೆ ಫಿಟ್ನೆಸ್ ಇದ್ರೆ. ಖಂಡಿತ ಸರ್. ತಮ್ಮ ಮುಂದಿನ ಗುರಿ ಯೋಜನೆಗಳು ಯಾವ ರೀತಿ ಸರ್? ಇನ್ನು ಏನ್ ಸಾಧನೆ ಮಾಡಬೇಕು ಅಂತ ಇಟ್ಕೊಂಡಿದ್ದಾರೆ ಸರ್? ಯಾಕಂದ್ರೆ ತಾವು ಅನೇಕ ಪರೀಕ್ಷೆಗಳನ್ನ ಪಾಸ್ ಮಾಡಿದೀರಾ, ಸೊ ಇದು ಒಂದ್ ಪರೀಕ್ಷೆಯನ್ನ ಅತ್ಯುತ್ತಮವಾಗಿ ಯಶಸ್ವಿಯಾಗಿ 36ನೇ ರ್ಯಾಂಕ್ ಅನ್ನ RSI ನಲ್ಲಿ 2019 ಬ್ಯಾಚ್ ನಲ್ಲಿ ಪಡ್ಕೊಂಡಿದ್ದೀರಾ. ಇನ್ನು ಮುಂದೆ ತಮ್ಮ ಆಸೆಗಳು ಗುರಿಗಳು ಏನಿದೆ ಸರ್? ಸರ್ ನನ್ನ ಆಸೆ ಬಂದು ನಾನು KS ಗೆ ಓದ್ಬೇಕು ಅಂತ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸರ್. ಓಕೆ ಸರ್. ಮೊದಲಿಗೆ ಅನ್ ಅಕಾಡೆಮಿ ಕಡೆಯಿಂದ ಮೊದಲಿಗೆ ನಿಮಗೆ ನಿಮ್ಮ ಮುಂದಿನ ಜರ್ನಿ ಯಶಸ್ವಿ ಆಗಲಿ ಅಂತೇಳಿ ಸೊ ನಮ್ಮ ಅನ್ ಅಕಾಡೆಮಿ ಕಡೆಯಿಂದ ಹೃತ್ಪೂರ್ವಕವಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸರ್. ಹೇಳಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಈಗ ಹೈಯರ್ ಸ್ಟಡೀಸ್ ಮತ್ತೆ ಯಾವ ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಸರ್ ಇನ್ನು ಮುಂದಿನ ದಿನಗಳಲ್ಲಿ? ಸರ್ ನನ್ಗೆ ತಿಳಿದ ಮಟ್ಟಿಗೆ ಸ್ವಲ್ಪ ನಮ್ಮ ಸೀನಿಯರ್ ಗಳನ್ನ ಇದ್ರ ಬಗ್ಗೆ ಗೈಡೆನ್ಸ್ ತಗೋಬೇಕು ಅನ್ಕೊಂಡಿನಿ ಸರ್. ಅಷ್ಟು ಇಲ್ಲಿ ತನಕ PC ಇಂದ PSA ಬರೋ ತನಕ ಕೋಚಿಂಗ್ ಯಾವ್ದೇ ಕೋಚಿಂಗ್ ಹೋಗಿಲ್ಲ. ಓಕೆ. ಸೊ ಸ್ವ ತಯಾರಿಯಿಂದ ಬಂದಿರೋದು. ಸೊ ಇದಕ್ಕೆ KS ಗೆ
ಸೋ ತಯಾರಿಯಿಂದ ಬಂದಿರೋದ್ರಿಂದ ಇದೊಂದು ನಿಜಕ್ಕೂ ಕೂಡ ಒಂದು ದೊಡ್ಡ ಸಾಧನೆ ಅಂತ ಅನ್ಕೊಂಬೋದು ಸರ್. ಯಾಕಂದ್ರೆ ಒಂದು ಸ್ವ ಸಾಮರ್ಥ್ಯದ ಆಧಾರದ ಮೇಲೆ ಸೊ ಇರುವಂತ ಸ್ಥಳದಲ್ಲೇನೆ ಅಪಾರವಾದಂತ ಜ್ಞಾನವನ್ನ ಬೇರೆ ಬೇರೆ ಕಡೆಯಿಂದ ಕ್ರೋಢೀಕರಿಸಿ ಸೊ ತಾವು ಮಾಡಿರುವಂತ ಸಾಧನೆ ನಿಜಕ್ಕೂ ಕೂಡ ಎಲ್ರಿಗೂ ಮಾರ್ಗದರ್ಶನ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದು ಡ್ಯೂಟಿ ಮಾಡ್ಕೊಂಡು ಬಿಡುವಿನ ಟೈಮ್ ಸಿಕ್ಕೊಂಡು ಓದೋದು ಇನ್ನೂ ಕಷ್ಟದ ಕೆಲಸ. ಖಂಡಿತ ಖಂಡಿತ. ಅದು ಕೂಡ ಇವತ್ತಿನ ದಿನಮಾನದಲ್ಲಿ ಪೊಲೀಸ್ ಇಲಾಖೆನಲ್ಲೇ ಜವಾಬ್ದಾರಿ ಮಾಡಿಕೊಂಡು ಸೊ ಮತ್ತೊಂದು ಎಕ್ಸಾಮ್ ಅನ್ನ ಪಾಸ್ ಮಾಡೋದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಮಾದರಿ ಆಗುವಂತದ್ದು ಸರ್. ಅದನ್ನ ನೀವು ಮಾಡಿದ್ರೆ ಸೊ ಅದಕ್ಕಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳು. ಸೊ ಅಂತಿಮವಾಗಿ ತಾವು PSI ಆಗುವಂತವ್ರಿಗೆ ಮತ್ತು ಪೊಲೀಸ್ ಇಲಾಖೆಯ ಪರೀಕ್ಷೆಗಳನ್ನ ಬರೆಯುವಂತವ್ರಿಗೆ, ಯಾಕಂದ್ರೆ ಇವತ್ತಿನ ಬೇರೆ ಬೇರೆ ತರದ ಎಕ್ಸಾಮ್ಗಳಿಗೆ ಹೋಲಿಸಿದ್ರೆ ಪೊಲೀಸ್ ಇಲಾಖೆಯ ಪರೀಕ್ಷೆಗಳು ಬಹಳಷ್ಟು ವೇಗವಾಗಿ ನಡೀತವೆ ಅಂತ. ಅಂದ್ರೆ ಉದಾಹರಣೆಗೆ ನೀವು ಕಳೆದ 5 ವರ್ಷಗಳ ಯಾವುದೇ ಆದಂತಹ ಒಂದು ಇತಿಹಾಸ ತೆಗೆದು ನೋಡಿದ್ರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ರಿಕ್ರೂಟ್ಮೆಂಟ್ಸ್ಗಳು ಬೇಗ ಆಗ್ತವೆ ಮತ್ತು ಬೇಗ ಕ್ರಿಸ್ಪ್ ಆಗಿ ಅಂದ್ರೆ ಬೇಗ ಮುಗಿದು ಹೋಗುವಂತದ್ದು, ಅಂದ್ರೆ ಬಹಳ ಡಿಲೇ ಆಗದೆ ಬಹಳ ಬಹಳ ಬೇಗ ಆಗುವಂತಹ ಒಂದು ವ್ಯವಸ್ಥೆ ಇದೆ. ಸೊ ಹಾಗಾಗಿ ಸಹಸ್ರಾರು ಜನ ಈ ಎಕ್ಸಾಮ್ ಅನ್ನ ಬರಿತಾ ಬರ್ತಿದ್ದಾರೆ. ಸೊ ಮುಂದಿನ ಬರುವಂತಹ ಅಭ್ಯರ್ಥಿಗಳಿಗೆ ಸ್ಪರ್ಧಾರ್ಥಿಗಳಿಗೆ ಯಾವ ರೀತಿ ಕಿವಿ ಮಾತಾಡಕ್ಕೆ ಬಯಸ್ತೀರಾ ಸರ್? ಸರ್, ನಾನು ಅವ್ರಿಗೆ ಹೇಳೋದಕ್ಕೆ ಅಂದ್ರೆ ತುಂಬಾ ಏನ್ ತಿಳ್ಕೊಂಡಿಲ್ಲ, ಬಟ್ ನನಗೆ ತಿಳಿದ್ರೆ ವಿಚಾರದ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವ ವ್ಯಕ್ತಿ ಪರ್ಫೆಕ್ಟ್ ಆಗಿ ಒಂದು ಗುರಿ ಇಟ್ಕೋತಾನೆ ಅವನಿಗೆ ಅರ್ಧ ಕೆಲಸ ಆದಂತೆ ಸರ್. ಖಂಡಿತ ಸರ್, ಖಂಡಿತ ಸರ್. ನಾವು ನಿರ್ದಿಷ್ಟವಾಗಿ ಗುರಿ ಇದ್ದು ಸತತ ಪ್ರಯತ್ನ ಇದ್ರೆ ಸರ್ ಯಾವುದು ಕಷ್ಟವಿಲ್ಲ ಸರ್. ಖಂಡಿತ ಸರ್, ಖಂಡಿತ ಸರ್. ಅಂದ್ರೆ ನಾನ್ ಹೇಳೋದಂದ್ರೆ ಒಂದು ಎಕ್ಸಾಮ್ ತಗೋಬೇಕು ಅಂತಂದ್ರೆ ಅದಕ್ಕೆ ನಿಮ್ಗೆ ಅದ ಕಾನ್ಸೆಪ್ಟ್ ಇರೋ ಸರ್, ಮೈಂಡ್ ಅಲ್ಲಿ ಮ್ಯಾಪ್ ಇರ್ಬೇಕು, ನಿಮ್ಗೆ ಚಿತ್ರ ಇರ್ಬೇಕು. ಖಂಡಿತ. PC ಅಥವಾ PSA ಅಂತಂದ್ರೆ ಏನೇನ್ ಸಬ್ಜೆಕ್ಟ್ ಇರುತ್ತೆ, ನಾನು ಏನ್ ಓದ್ಬೇಕು, ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಏನೇನ್ ಟಾಪಿಕ್ ಬರುತ್ತೆ ಮೊದ್ಲೇ ನನ್ನ ಪ್ರಕಾರ ಪೂರ್ವ ತಯಾರಿ ಇಲ್ಲದೆ ಕಷ್ಟ ಸರ್. ಖಂಡಿತ ಸರ್. ಅದು ಮೈಂಡ್ ಅಲ್ಲಿ ಅವ್ರು ಮಲಗಿದ್ರು ಕೂಡ ಅದು ಕಣ್ಣು ಮುಚ್ಚಿ ಹೇಳಿದ್ರು ಕೂಡ ಬಾಯಿ ಬಂದಿರ್ಬೇಕು ಅವ್ರಿಗೆ, ನಾನು ಏನ್ ಓದ್ಬೇಕು ಅನ್ನೋ ಮೈಂಡ್ ಸೆಟ್ ಆಗಿರ್ಬೇಕು ಸರ್. ಅದು ಆಧಾರದ ಮೇಲೆ ಓದ್ರೆ ಸರ್ ಯಾವ ಎಕ್ಸಾಮ್ ಕಷ್ಟವಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದು ಸರ್, ಯಾವುದೇ ಎಕ್ಸಾಮ್ ತಗೊಂಡು ಒಂದು ಎಕ್ಸಾಮ್ ಫೇಲರ್ ಆಯ್ತು ಅಂತ ತಲೆಗೆ ತಲೆಕೆಡಿಸ್ಕೋಬೇಡಿ. ಯಾಕಂತಂದ್ರೆ ಇವತ್ತು SSV ಆಗಿದೆ ಅಂದ್ರೆ ಹಿಂದೆ ಸೋತಿರೋ ಎಕ್ಸಾಮ್ ಸೋತಿರೋರು ಮಾತ್ರ ಸರ್ SSV ಆಗಿರೋದು, 10% ಮಾತ್ರ ಮೊದಲನೇ ಹಂತದಲ್ಲಿ ಪಾಸ್ ಆಗ್ತಾ ಇರೋದು. ಖಂಡಿತ ಸರ್, ಖಂಡಿತ. ಬಟ್ 90% ಸರ್ ಹಿಂದೆ ಸೋತಿರೋಂತವ್ರು ಇವಾಗ ಗೆಲ್ತಾ ಇರೋದು. ಉದಾಹರಣೆ ನಾನು ಕೂಡ ಒಂದ್ 2 ಎಕ್ಸಾಮ್ ಹಿಂದೆ ಬರ್ದೇ ಫೇಲರ್ ಆಗಿದ್ದೀನಿ. ವೆರಿ ಗುಡ್ ಸರ್. ಬಟ್ ಇವಾಗ ನಾನು ಸಕ್ಸಸ್ ಆಗಿದ್ದೀನಿ ಅಂದ್ರೆ ಸರ್ ಅದ್ರಲ್ಲಿ ಸೋತಿರೋ ಅನುಭವ ಇವತ್ತು ನಮ್ಗೆ ಗೆಲುವಿಗೆ ಕಾರಣ ಅಂತ ಹೇಳ್ತೀನಿ. ಹೌದು, ಅಂದ್ರೆ ಸತತ ಸೋಲುಗಳೇ ಮೊದಲ ದೊಡ್ಡ ಗುರಿ ಸಾಧನೆಗೆ ಒಂದು ಆತ್ಮಬಲವನ್ನ ಕೊಡ್ತಕ್ಕಂಥದ್ದು ಅಂತ. ಅಂದ್ರೆ ಅನೇಕ ಸೋಲುಗಳು ಕೂಡ ನಮ್ಮನ್ನ ಮತ್ತೆ ಪುಟಿದೇಳುತ್ತವೆ, ಆ ಸೋಲುಗಳಿಗೆ ಅಂಜಬಾರದು ಅಂತಕ್ಕಂತ ಮಾತು. ಯಾಕಂದ್ರೆ ನೀವು ಇದನ್ನ ಹೇಳಿದ್ದು ಸರ್ ಸಹಸ್ರಾರು ಜನಕ್ಕೆ ಸ್ಫೂರ್ತಿ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಏನಾಗುತ್ತೆ, ಮೊದಲ ಸೋಲಿಗೆ ಅಥವಾ ಎರಡನೇ ಸೋಲಿಗೆ ಅಲ್ಲಿಗೇನೆ ತಮ್ಮ ಜರ್ನಿಯನ್ನ ಸ್ಟಾಪ್ ಮಾಡೋರು ಬಹಳ ಜನ. ಸೊ ಹಾಗಾಗಿ ನೀವು ಇದನ್ನ ಹೇಳಿದ್ದು ತುಂಬಾನೇ ಸಹಕಾರಿ ಆಯ್ತು. ಯಾಕಂದ್ರೆ ಇದನ್ನ ನಾವು ಸ್ಪೋರ್ಟಿವ್ ಮೆಥಡ್ ಅಲ್ಲಿ ತಗೋಬೇಕು. ಒಂದು ಅಥವಾ 2 ಪರೀಕ್ಷೆಗಳು ಫೇಲ್ ಆಗ್ಬೋದು, ಆದ್ರೆ ಇನ್ನೂ 5-10 ಪರೀಕ್ಷೆಗಳನ್ನ ಯಶಸ್ವಿ ಆಗುವಂತಹ ಮನೋಬಲವನ್ನ ನಮಗೆ ಆ ಸೋಲುಗಳು ಕೊಡ್ತಾ ಹೋಗ್ಬೇಕು ಅನ್ನೋ ಮಾತನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ. ಸೊ ಬಹುದೊಡ್ಡದಾದಂತಹ ಮಾತು ಸರ್. ಸೊ ಹೇಳಿ ಸರ್, ಹೇಳಿ ಸರ್. ಇನ್ನೊಂದು ನನ್ನ ಒಂದು ಜೀವನದಲ್ಲಿ ಒಂದು ನಡೆದಂತ ಘಟನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್. ನಂದು 2015 ಮುಗಿದ ನಂತರ ನಂದು ಮನೆ ಕಡೆ ಸಮಸ್ಯೆ ಇರೋದ್ರಿಂದ ಓದೋದು ಬಿಟ್ಟಿ ಸರ್. ಖಂಡಿತ ಸರ್. ಆವಾಗ ನಾನು ಕೆಲಸ ಮಾಡ್ಕೊಂಡು CET ಓದ್ತಾ ಇದ್ದೆ. ಖಂಡಿತ. ಅವಾಗ 1 ಮಾರ್ಕ್ಸ್ ಗೆ ಸಿವಿಲ್ ಮತ್ತೆ 0.25 ಗೆ CR ಬೆಂಗಳೂರು ಮಿಸ್ ಆಗಿತ್ತು ಸರ್. ಓಕೆ ಓಕೆ. ಅದ್ರ ಬಗ್ಗೆ ಥಿಂಕ್ ಮಾಡಿದೆ ಸರ್. ಓಕೆ. ಅವಾಗ ನನ್ನ ಇಷ್ಟಕ್ಕೆ ಇಷ್ಟು ಮಿಸ್ ಆಯ್ತು ಅಂದ್ರೆ ಯಾಕೆ ನಾನು ಇದಕ್ಕೋಸ್ಕರ ಕೂತ್ಕೊಂಡು ಅಚೀವ್ ಮಾಡಲ್ಲ ಅನ್ನೋದೊಂದು ಕಾನ್ಸೆಪ್ಟ್ ಸಿಕ್ತು. ಹಾಗೆ ಸರ್ ನಿರಂತರ ಇದಕ್ಕೋಸ್ಕರನೇ ಕೂತ್ಕೊಂಡು 5 PC ಜಾಬ್ ಆಯ್ತು. ಅದ್ರಲ್ಲಿ ಸಿವಿಲ್ ಸೆಲೆಕ್ಟ್ ಆಗಿ ಮೈಸೂರು ಸಿಟಿಗೆ. ಇವಾಗ ನಾನು RSI ಸೆಲೆಕ್ಟ್ ಆದ ಸರ್. ಇನ್ನೊಂದು ಸರ್, ನನ್ನ ಲೈಫ್ ಅಲ್ಲಿ ತುಂಬಾ ಮರೆಯಕಾದಂತ ಘಟನೆ ಇದ್ರೆ ಸರ್, KM ಸುರೇಶ್ ಸರ್ಗೆ ನಾನು ಎಷ್ಟೇ ಅಭಿನಂದನೆ ಹೇಳಿದ್ರು ಸರ್ ನಾನು ಸಾಕಾಗೋದಿಲ್ಲ. ನಾನು ಇವತ್ತು ಬೆಳದಿನಿ ಅಂದ್ರೆ ಸರ್ ಅವರು ಮುನ್ನುಡಿ ಬರೀತಾರೆ ಸರ್ ಮ್ಯಾಗಝಿನ್ ಅಲ್ಲಿ. ಆ ಒಂದು ಮುನ್ನುಡಿ ಸರ್ ನನ್ನ ಲೈಫ್ ಅಲ್ಲಿ ಬದಲಾವಣೆ ಮಾಡ್ತು ಅಂತಂದ್ರೆ ತಪ್ಪೇ ಇಲ್ಲ ಸರ್. ಅದ್ರಲ್ಲಿ ಅವ್ರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಸರ್. ಖಂಡಿತ ಖಂಡಿತ ಸರ್. ಕೊನೆಯದಾಗಿ ಈ ಒಂದು ಕಿರು ಸಂದರ್ಶನದಲ್ಲಿ ಸೊ ತಾವುಗಳು ಯಾಕಂದ್ರೆ ಬಹಳ ಒಳ್ಳೆಯ ಸಾಧನೆ ಮಾಡಿರೋದ್ರಿಂದ ಸೊ ಮುಂಬರುವಂತ ಸ್ಪರ್ಧಾರ್ಥಿಗಳಿಗೆ ಒಂದು ಮಾತಲ್ಲಿ ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಯಾವುದೇ ಒಂದು ಎಕ್ಸಾಮ್ ತಗೊಂಡಾಗ ಸ್ಟಾರ್ಟಿಂಗ್ ನೀವು ಫೇಲ್ಯೂರ್ ಆಗ್ತೀರಿ ಅಂತ ಫೇಲ್ಯೂರ್ ಆದ್ರೂ ಧೃತಿಗಡದೆ ನಿರಂತರ ಪ್ರಯತ್ನ ಇದ್ರೆ ಸರ್ ಯಾವತ್ತಿದ್ರು ಗೆಲುವು ಸತತ ಸರ್, ಪರ್ಫೆಕ್ಟ್ ಇದ್ದೇ ಇರ್ತದೆ ಸರ್. ನೀವು ಓದೋದು ನಿಮ್ಮಲ್ಲಿ ಪರ್ಫೆಕ್ಟ್ ಇರ್ಬೇಕು ಸರ್ ಮೊದಲನೇದಾಗಿ. ಓಕೆ ಸರ್.
ಜೊತೆಗೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರ್ಬೇಕಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಮಾಡಕ್ಕೆ ಸಹ ನನಗೆ ತೃಪ್ತಿ ಇರ್ಬೇಕು ಹೊರತು ಇನ್ನೊಬ್ರು ಮೆಚ್ಚೋದಕ್ಕೆ ಓದಕ್ ಬರಬೇಡಿ. ಆಮೇಲೆ ಓದ್ತೀನಿ ಅಂತ ಟೈಮ್ ವೇಸ್ಟ್ ಮಾಡಬೇಡಿ, ಇಲ್ಲಾಂದ್ರೆ ಆ ಓದೋದ್ರ ಜೊತೆ ನಿಮ್ಮ ಅಮೌಂಟ್ ಸಂಪಾದನೆ ಮಾಡೋದು ವೇಸ್ಟ್ ಆಗುತ್ತೆ, ನಿಮ್ ಸಮಯ ವೇಸ್ಟ್ ಆಗುತ್ತೆ. ಬಟ್ ಓದಕ್ ಕೂತ್ಕೊಂಡ್ರೆ ಪರ್ಫೆಕ್ಟ್ ಅದ್ರಲ್ಲಿ ನಾನ್ ಜಾಬ್ ತಗಲ್ಲೇ ಬೇಕಂತ ನಿರ್ದಿಷ್ಟ ತಗೊಳ್ಳೋದಕ್ಕೆ ಹೋಗ್ಬಾರ ಸರ್. ಆಮೇಲೆ ಸರ್ ಇನ್ನೊಂದು ಕಿವಿ ಮಾತು ಹೇಳಿದ್ರೆ, ನನ್ನ ಒಂದು ಫಾಲೋ ನಾನ್ ಮಾಡಿದ ಫಾಲೋ ಅಂದ್ರೆ ಕೆಲವೊಂದು ಚಟಗಳಿಗೆ ಒಳಗಾಗ್ಬಿಡೋದು ಸರ್. ಖಂಡಿತ. ಇವಾಗ ಮೊಬೈಲ್ ಆಯ್ತು, ಮತ್ತೆ ಊರುಗಳಿಗೆ ಹಬ್ಬ ಇದ್ದಿನ ಯಾರ್ಯಾರು ರಿಸೈನ್ ಮಾಡೋದು ಸಂಬಂಧಿಕರ ಓಡೋಗೋದು ಸುಮ್ಮನೆ ನೆಸೆಸಿಟಿ ಇಲ್ಲಾಂದ್ರೆ ಏನಕ್ಕೆ ಇಲ್ಲಾದ್ರೂ ಹೋಗೋದು ಸರ್, ಅದಿರ್ಬಾರ್ದು. ಇವತ್ತು ಕೂತ್ಕೊಂಡು ಹೋದಕ್ಕೆ ಅಂದ್ರೆ ನನ್ನ ಗುರಿ ಎಲ್ಲಿ ತನಕ ಇರುತ್ತೆ ಅಲ್ಲಿಗಂತ ಪರ್ಫೆಕ್ಟ್ ಇರ್ಬೇಕು ಸರ್. ಖಂಡಿತ ಸರ್, ಖಂಡಿತ. ಈಗ ಅಂದ್ರೆ ಆ ಪ್ಲಾನ್ ಅಲ್ಲಿ ಹೋದ್ರೆ ಸರ್ ಯಶಸ್ವಿ ಬೇಗನ ಆಗ್ಬೋದು ಅಂತ ತಿಳಿಸ್ತೀನಿ. ಅಂದ್ರೆ ತುಂಬಾ ಪ್ಲಾನ್ ಗೆ ಸ್ಟ್ರಾಟಜಿಕ್ ಆಗಿ ಒಂದು ಲಾಂಗ್ ಟರ್ಮ್ ಇಟ್ಕೊಂಡು, ಸೊ ದೂರದೃಷ್ಟಿ ಇಟ್ಕೊಂಡು, ತುಂಬಾ ಅಧ್ಯಯನ ಮಾಡಿ ಅಧ್ಯಯನಶೀಲತೆ ಇಟ್ಕೊಂಡು ನಿರಂತರತೆಯನ್ನ ಕಾಪಾಡಿಕೊಂಡ್ರೆ ಎಲ್ಲಾ ಪರೀಕ್ಷೆಗಳನ್ನು ಪಾಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಎಸ್ ಸರ್, ಕರ್ನಾಟಕ ರಾಜ್ಯದ ಸೇವೆಗೆ ಪೊಲೀಸ್ ಇಲಾಖೆಗೆ ಹೋಗ್ತಾ ಇದ್ದೀರಾ, ನಿಮ್ಮಿಂದ ಈ ನಾಡಿಗೆ ಸಾಕಷ್ಟು ಒಳ್ಳೆಯ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗ್ಲಿ. ಸೊ ಇವತ್ತು ನೀವು 2019 ಬ್ಯಾಚ್ ನಲ್ಲಿ 36th ರ್ಯಾಂಕ್ ಅನ್ನ RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ನ ಎಕ್ಸಾಮ್ ನಲ್ಲಿ ಪಡ್ಕೊಂಡು, ಸೊ ನಾಗೇಂದ್ರ ಎಂ ಅವರು ನಮ್ ಜೊತೆಗೆ ಅನ್ ಅಕಾಡೆಮಿ ಜೊತೆಗೆ ಈ ಕಿರು ಸಂದರ್ಶನವನ್ನ ಮಾಡ್ಲಿಕ್ಕೆ ಹೃದಯಪೂರ್ವಕ ಒಪ್ಪಿ ನಮ್ಮ ಸ್ಪರ್ಧಾರ್ಥಿಗಳಿಗೆ ಸೊ ಬಹಳಷ್ಟು ಮಾರ್ಗದರ್ಶನವನ್ನ ಮಾಡಿದೀರಾ. ಸೊ ಹಾಗೆ ಮತ್ತೆ ನಿಮ್ಮ ಮುಂದಿನ ಭವಿಷ್ಯ ಇನ್ನೂ ಕೂಡ ಉಜ್ವಲವಾಗ್ಲಿ ಅಂತ ಹೇಳಿ ಅನ್ನ ಅಕಾಡೆಮಿ ಕಡೆಯಿಂದ ಸೊ ತಮ್ಗೆ ಹೇಳ್ತಾ, ಸೊ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಿರು ಸಂದರ್ಶನವನ್ನ ಮುಗಿಸ್ತಾ ಇದ್ದೀವಿ ಸರ್. ತಮಗೆ ನಮ್ ಕಡೆಯಿಂದ ನಮ್ ಸಂಸ್ಥೆ ಕಡೆಯಿಂದ ಸೊ ತುಂಬಾ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಗೆ ಒನ್ಸ್ ಅಗೇನ್. ಮತ್ತೆ ನಿಮ್ಮ ಸಂಸ್ಥೆ ಪರವಾಗಿ ನಾವು ಒಂದ್ ಎರಡು ಮಾತಾಡಬೇಕಂದ್ರೆ, ಸರ್ ನಾನು ರೀಸೆಂಟ್ ಆಗಿ ನಿಮ್ಮ ಯೂಟ್ಯೂಬ್ ಇದಕ್ಕೆ ಸಬ್ಸ್ಕ್ರೈಬ್ ಇದೆ ಸರ್. ಅದ್ಭುತ ಟೀಚಿಂಗ್ ಸರ್. ಎಷ್ಟೇ ವಿದ್ಯಾರ್ಥಿಗಳಿಗೆ ಯಾವ ಮೆಥಡ್ ಓದ್ಬೇಕಂತ ತಿಳಿಸ್ತಾ ಇದ್ದೀರಿ, ನಿಮ್ಮ ಶ್ರಮ ಮತ್ತೆ ನಮ್ಮಂತ ಬಡ ವಿದ್ಯಾರ್ಥಿಗಳ ಬೆಳಿಬೇಕು ಅಂದ್ರೆ ನಿಮ್ಮಂತ ಶ್ರಮ ಇದ್ದೇ ಇರ್ಬೇಕು ಸರ್. ಸೊ ನಾವ್ ಇವತ್ತೊಂದು ಸಾಧನೆ ಮಾಡಿ ಅಂದ್ರೆ ಸೊ ಅದು ಸದ ನಿಮ್ಮಂತ ಅವರ ಗುರುಗಳ ಆಶೀರ್ವಾದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಒಂದ್ಸಗೆ ನಿಮ್ ಸಂಸ್ಥೆನೂ ಕೂಡ ಚೆನ್ನಾಗಿ ಬೆಳಿಲಿ, ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಬಾಳು ಬೆಳಕಾಗೋದಕ್ಕೆ ಸಹಾಯ ಅಂತ ನಾನು ಕೇಳ್ಕೊತೀನಿ ಸರ್. ಖಂಡಿತ ಸರ್, ಖಂಡಿತ ಸರ್. ನಿಮ್ಮೆಲ್ಲ ಒಂದು ಇದಕ್ಕೆ ನಾವು ಋಣಿಯಾಗಿರ್ತೀವಿ. ಸೊ ಸಂಸ್ಥೆ ಹೀಗೆ ಮುನ್ನಡೆಯುತ್ತೆ. ತಮಗೆ ಧನ್ಯವಾದಗಳು ಸರ್. ಅಂತಿಮವಾಗಿ ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಅನ್ ಅಕಾಡೆಮಿ.